ಬುದ್ಧಿವಂತರು ಯಾರು ಅಂತಂದ್ರೆ, ಓಕೆ, ಎಂ ಎಸ್ ಸಿ ಪಿ ಹೆಚ್ ಡಿ ಮಾಡಿದ್ದಾರೆ. ಬುದ್ಧಿವಂತರು ಯಾರು? ಓ, ದೊಡ್ಡ ದೊಡ್ಡ ವಿದ್ಯಾಸಂಸ್ಥೆಗಳಲ್ಲಿ ದೊಡ್ಡ ದೊಡ್ಡ ಹುದ್ದೆಯಲ್ಲಿದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ. ಇದೆಲ್ಲ ಲೋಕದ ಲೆಕ್ಕಾಚಾರದ ಪ್ರಕಾರ ಇವರೆಲ್ಲ ಬುದ್ಧಿವಂತರು ಅಂತ ದೇವರ ಏನೋ ಅನೇಕ ಲೋಕದ ಲೆಕ್ಕಾಚಾರದಲ್ಲಿ ಜನ ಯೋಚನೆ ಮಾಡ್ತಾರೆ. ಆದ್ರೆ ನಾವು ಬೈಬಲ್ನಲ್ಲಿ ದೇವರ ವಾಕ್ಯ ಈ ಕ್ರಿಸ್ಮಸ್ನ ಕಥೆಯಲ್ಲಿ ಒಬ್ಬರಿಗೆ ಜ್ಞಾನಿಗಳು ಅಂತ ಕರೀತದೆ. ಒಬ್ಬರಿಗೆ ಜ್ಞಾನಿಗಳು ಅಥವಾ ಪಂಡಿತರು, ಜೋಯಿಸರು ಅಂತ ಕರೀತದೆ. ಇವರು ಪಂಡಿತರು, ಜೋಯಿಸರು ಅಥವಾ ಜ್ಞಾನಿಗಳು ಅಂತ ಹೇಗೆ ಕರೆಸಿಕೊಂಡ್ರು? ಯಾಕೆ ಇವರಿಗೆ ಒಂದ್ ವೇಳೆ ಈ ಬಿರುದು ಸಿಕ್ಕಿರಬಹುದು ಅನ್ನುವಂಥದ್ದು ನಾವು ಯೋಚಿಸುವಂಥದ್ದು ಬಹಳ ಮುಖ್ಯವಾದ. ಯಾಕಂದ್ರೆ ಕ್ರಿಸ್ಮಸ್ ಯೇಸು ಸ್ವಾಮಿಯ ಹುಟ್ಟುವಿಕೆಯನ್ನು ಸಂಭ್ರಮಿಸುತ್ತಾ ಇರುವಾಗ ಧೈರ್ಯದ ಸಂಭ್ರಮ ಅಂತ ನಾವು ಹೇಳ್ತಾ ಇದ್ದೆವು. ಕಳೆದ ವಾರ ನಾವು ನೋಡಿದೆವು ಕ್ರಿಸ್ಮಸ್ ಅಂತಂದ್ರೆ ಅದು ನಿರೀಕ್ಷೆ ಮತ್ತು ಭರವಸೆಯ ಸಂಭ್ರಮ ಅಂತ. ಈ ದಿವಸ ಕ್ರಿಸ್ಮಸ್ ಅಂದ್ರೆ ಜ್ಞಾನದ ಸಂಭ್ರಮ ಕೂಡ. ಹಲ್ಲೆಲೂಯಾ, ಜ್ಞಾನದ ಸಂಭ್ರಮ, ಜ್ಞಾನದ ಸಂಭ್ರಮ. ಆದ್ರೆ ಜ್ಞಾನ ಅಂತ ಯೋಚಿಸುವಾಗ ಜ್ಞಾನ, ವಿಸ್ಡಮ್, ಬುದ್ಧಿ, ಇದರ ಸಂಭ್ರಮ ಕೂಡ ಅಂತ ಹೇಳುವಾಗ ಇದರ ಗುರುತೇನು? ಜ್ಞಾನಿಯ ಗುರುತೇನು? ಪಂಡಿತರಂತ ಹೇಳುವ ಪಾಂಡಿತ್ಯದ ಗುರುತೇನು? ಇದನ್ನ ನಾವು ಸಂಕ್ಷಿಪ್ತವಾಗಿ ಈ ದಿವಸ ದೇವರ ವಾಕ್ಯದಿಂದ ನೋಡೋಣ್ರಿ. ಮತ್ತಾಯನ ಸುವಾರ್ತೆ ಎರಡನೇ ಅಧ್ಯಾಯದಲ್ಲಿ ನಾವು ಈ ಘಟನೆಯನ್ನ ನಾವು ನೋಡ್ತೇವೆ. ಯೇಸು ಸ್ವಾಮಿ ಹುಟ್ಟಿದಂತ ಸಮಯದಲ್ಲಿ ಆದಂತ ಈ ವಿಶೇಷ ಘಟನೆ ನಾವು ವಾಕ್ಯದಲ್ಲಿ ಓದುವಾಗ ಹೀಗೆ ನೋಡ್ತೇವೆ. ಮತ್ತಾಯನ ಸುವಾರ್ತೆ ಎರಡನೇ ಅಧ್ಯಾಯ. ಅರಸನಾದ ಹೆರೋದನ ದಿನಗಳಲ್ಲಿ ಯೂದಾಯ ಸೀಮೆಯ ಬೆತ್ಲೆಹೇಮ್ ಎಂಬ ಊರಲ್ಲಿ ಯೇಸು ಹುಟ್ಟಿದಾಗ ಮೂಡಣ ದೇಶದ ಜೋಯಿಸರು ಯೆರೂಸಲೇಮಿಗೆ ಬಂದು, ಯಹೂದ್ಯರ ಅರಸನಾಗಿ ಹುಟ್ಟಿದವನು ಎಲ್ಲಿದ್ದಾನೆ? ಆತನನ್ನ ಸೂಚಿಸುವ ನಕ್ಷತ್ರವನ್ನು ನಾವು ಮೂಡಣ ದೇಶದಲ್ಲಿ ಕಂಡು ಆತನಿಗೆ ಅಡ್ಡ ಬೀಳುವುದಕ್ಕೆ ಬಂದೆವು ಅಂದರು. ಇದನ್ನು ಕೇಳಿ ಅರಸನಾದ ಹೆರೋದನು ಅವನ ಕೂಡ ಯೆರೂಸಲೇಮ್ನವರೆಲ್ಲರೂ ಕಳವಳಪಟ್ಟರು. ಅವನು ಯಹೂದ್ಯರ ಎಲ್ಲಾ ಮಹಾಯಾಜಕರನ್ನು, ಶಾಸ್ತ್ರಿಗಳನ್ನ ಕೂಡಿಸಿ ಕ್ರಿಸ್ತನು ಹುಟ್ಟಬೇಕಾದದ್ದು ಎಲ್ಲಿ ಎಂದು ಅವರನ್ನು ಕೇಳಿದನು. ಅವರು ಅವನಿಗೆ ಯೂದಾಯದ ಬೆತ್ಲೆಹೇಮಿನಲ್ಲಿಯೇ, ಯಾಕೆಂದರೆ ಯಹೂದ ಸೀಮೆಯ ಬೆತ್ಲೆಹೇಮೇ, ಯಹೂದದ ಮುಖ್ಯ ಪಟ್ಟಣಗಳಲ್ಲಿ ನೀನು ಎಷ್ಟು ಮಾತ್ರವೂ ಸಣ್ಣದಲ್ಲ, ಒಬ್ಬ ಅಧಿಪತಿ ನಿನ್ನೊಳಗಿಂದಲೇ ಹೊರಡುವನು, ಆತನು ತನ್ನ ಪ್ರಜೆಯಾದ ಇಸ್ರಾಯೇಲನ್ನ ಆಳತಕ್ಕವನು ಎಂಬುದಾಗಿ ಪ್ರವಾದಿಯ ಮುಖಾಂತರ ಬರೆದದೆ ಎಂದು ಹೇಳಿದರು. ಆಗ ಹೆರೋದನು ಯಾರಿಗೂ ತಿಳಿಯದಂತೆ ಆ ಜೋಯಿಸರನ್ನು ಕರೆಸಿ ಆ ನಕ್ಷತ್ರವು ಕಾಣಿಸಿದ ಕಾಲವನ್ನು ಅವರ ಕಡೆಯಿಂದ ಚೆನ್ನಾಗಿ ತಿಳ್ಕೊಂಡು, ನೀವು ಹೋಗಿ ಆ ಕೂಸಿನ ವಿಷಯದಲ್ಲಿ ಚೆನ್ನಾಗಿ ವಿಚಾರಣೆ ಮಾಡ್ರಿ, ಅದು ಸಿಕ್ಕಿದ ಮೇಲೆ ನನಗೆ ತಿಳಿಸ್ರಿ, ನಾನು ಬಂದು ಅದಕ್ಕೆ ಅಡ್ಡ ಬೀಳಬೇಕು ಎಂದು ಹೇಳಿ ಅವರನ್ನು ಬೆತ್ಲೆಹೇಮಿಗೆ ಕಳುಹಿಸಿದನು. ಅವರು ಅರಸನ ಮಾತನ್ನ ಕೇಳಿ ಹೊರಟಾಗ ಮೂಡಣ ದೇಶದಲ್ಲಿ ಕಂಡ ನಕ್ಷತ್ರವು ಅವರ ಮುಂದೆ ಮುಂದೆ ನಡೆದು ಕೂಸು ಇದ್ದ ಸ್ಥಳದ ಮೇಲೆ ಬಂದು ನಿಂತಿತು. ಅವರು ನಕ್ಷತ್ರವನ್ನು ಕಂಡು ಅತ್ಯಂತ ಸಂತೋಷ ಪಟ್ಟರು ಮತ್ತು ಆ ಮನೆಯೊಳಕ್ಕೆ ಹೋಗಿ ಆ ಕೂಸನ್ನು ಅದರ ತಾಯಿಯಾದ ಮರಿಯಳ ಬಳಿಯಲ್ಲಿ ಕಂಡು ಅದಕ್ಕೆ ಸಾಷ್ಟಾಂಗ ನಮಸ್ಕಾರ ಮಾಡಿ ತಮ್ಮ ಗಂಟುಗಳನ್ನ ಬಿಚ್ಚಿ ಅದಕ್ಕೆ ಚಿನ್ನ, ಧೂಪ, ರಕ್ತಬೋಳಗಳನ್ನ ಕಾಣಿಕೆಯಾಗಿ ಕೊಟ್ಟರು. ಆಮೇಲೆ ದೇವರು ಕನಸಲ್ಲಿ ಅವರಿಗೆ ನೀವು ಹೆರೋದನ ಬಳಿಗೆ ತಿರುಗಿ ಹೋಗಬಾರದೆಂದು ಅಪ್ಪಣೆ ಕೊಟ್ಟದ್ರಿಂದ ಅವರು ಮತ್ತೊಂದು ದಾರಿಯಿಂದ ತಮ್ಮ ದೇಶಕ್ಕೆ ಹೊರಟು ಹೋದರು. ಕ್ರಿಸ್ಮಸ್ ದಿವಸಗಳಲ್ಲಿ ಈ ವಾಕ್ಯ ಬಹಳ ವಿಶೇಷವಾಗಿ ಓದುವಂಥದ್ದಿದೆ. ಆ ನಿಮಿತ್ತ ಈ ನಕ್ಷತ್ರ ಕಾಣಿಸಿಕೊಂಡ ನಿಮಿತ್ತ ನಕ್ಷತ್ರ ಮನೆ ಮನೆಗಳಲ್ಲಿ ಕಟ್ಟುವಂಥದ್ದನ್ನು ಕೂಡ ನಾವು ನೋಡ್ತೀವಿ ಈ ದಿವಸಗಳಲ್ಲಿ. ಆದ್ರೆ ಇಲ್ಲಿ ಈ ಜ್ಞಾನಿಗಳು ಅಂತ ಕರೆಸಿಕೊಂಡಂತ ಈ ಜನರ ಕುರಿತು ಕೆಲವು ವಿಷಯ ನಾವು ನೋಡೋಣ. ಈ ವಚನ ಓದಿದಾಗ ಎಲ್ಲ ಆದ್ರೂ ಇವರು ಮೂರು ಜನ ಇದ್ರು ಅಂತ ಹೇಳ್ತದ? ಇಲ್ಲ, ಮೂರು ಜನ ಇದ್ರು ಅಂತ ಬೈಬಲ್ ಹೇಳೋದಿಲ್ಲ. ಎಷ್ಟು ಜನ ಇದ್ರು ಗೊತ್ತಿಲ್ಲ.
ಇವರು ಯಾವ ಊರಿನಿಂದ ಬಂದಿದ್ರು ಗೊತ್ತಿಲ್ಲ, ದಿಕ್ಕು ಹೇಳ್ತದೆ, ಮೂಡಣ ದೇಶ ಓಕೆ, ದಿಕ್ಕು ಅಷ್ಟೇ ಹೇಳ್ತದೆ, ಯಾವ ದಿಕ್ಕಿನಿಂದ ಅವರು ಬಂದ್ರು ಅನ್ನುವಂತ ದಿಕ್ಕನ ಕುರಿತು ಮಾತ್ರ ಹೇಳ್ತದೆ. ಆದ್ರೆ ಈ ಜ್ಞಾನಿಗಳು ಅಂತ ಇವರು ಕರೆಸಲ್ಪಟ್ಟದಕ್ಕೆ ಕಾರಣ ಏನಿರಬಹುದು, ಯಾಕೆ ಇವರು ಜ್ಞಾನಿಗಳು ಅಂತ ಕರೆಸಲ್ಪಟ್ರು? ಎಸ್ಪೆಷಲಿ ಈ ಭಾಷಾಂತರ ನೋಡ್ರಿ, ಈ ಈ ಭಾಷಾಂತರದಲ್ಲಿ ಇಲ್ಲಿ ಪಂಡಿತರು ಅನ್ನುವಂತ ಮಾತು ಅಥವಾ ಜ್ಞಾನಿಗಳಂತ ಉಪಯೋಗಿಸಲ್ಪಡುವ ಶಬ್ದ ಅಥವಾ ಇಂಗ್ಲಿಷ್ ನಲ್ಲಿ ವೈಸ್ ಮೆನ್ ಅಂತ ಹೇಳ್ತದೆ, ವೈಸ್ ಮೆನ್. ಈ ಜ್ಞಾನಿಗಳು ಅಂತ ಕರೆಸಲ್ಪಡುವುದಕ್ಕೆ ಅವರ ಒಂದು ಲಕ್ಷಣಗಳೇನು, ಅವರ ಸ್ವಭಾವ ಏನು ಅಂತ ನಾವು ಪ್ರಶ್ನೆ ಹಾಕಿದ್ರೆ ಅತ್ಯಂತ ವಿಶೇಷವಾದ ಮೊದಲನೆಯದಾಗಿ ಗುರುತಿಸ್ರಿ, ಜ್ಞಾನಿಗಳು ನಂಬಿಕೆಯ ಆಧಾರವಾಗಿ ಪ್ರಯಾಣ ಮಾಡ್ತಾರೆ, ನಂಬಿಕೆಯ ಆಧಾರವಾಗಿ ಪ್ರಯಾಣ ಮಾಡ್ತಾರೆ. ಮತ್ತಾಯ ಸುವಾರ್ತೆ 2:2 ವಚನ ನೋಡ್ರಿ, ಯಹೂದ್ಯರ ಅರಸನಾಗಿ ಹುಟ್ಟಿದವನು ಎಲ್ಲಿದ್ದಾನೆ? ಆತನನ್ನ ಸೂಚಿಸುವ ನಕ್ಷತ್ರವನ್ನು ನಾವು ಮೂಡಣ ದೇಶದಲ್ಲಿ ಕಂಡು ಆತನಿಗೆ ಅಡ್ಡ ಬೀಳುವುದಕ್ಕೆ ಬಂದೆವು. ಪ್ರಿಯರೇ, ಈ ಜನರು ಯಾಕೆ ಪ್ರಯಾಣಿಸಿದರು ಅನ್ನುವಂತ ಪ್ರಶ್ನೆ ನಾವು ಕೇಳಿದ್ರೆ, ಯಾವುದೇ ವ್ಯಕ್ತಿ ತನ್ನ ಮನೆಯ ಸುಖ, ತನ್ನ ಮನೆಯ ಭದ್ರತೆಯನ್ನು ಬಿಟ್ಟು ಅಪಾಯಕಾರಿಯಾದ ಪ್ರಯಾಣ ಮಾಡಬೇಕಾದ್ರೆ ಯಾಕೆ ಪ್ರಯಾಣಿಸುತ್ತಾನೆ ಅಂತ ಪ್ರಶ್ನೆ ಕೇಳಿದ್ರೆ ಅನೇಕ ಕಾರಣಗಳಿವೆ. ಕೆಲವರು ಪ್ರೀತಿ ಮಾಡಿರ್ತಾರೆ, ಓಕೆ, ಪ್ರೀತಿಯ ನಿಮಿತ್ತ ಪ್ರಯಾಣಿಸ್ತಾರೆ, ಓಕೆ, ಒಂದು ಊರಿನಿಂದ ಇನ್ನೊಂದು ಊರಿಗೆ. ಮುಖ್ಯ ಕಾರಣ ಅವರು ಪ್ರೀತಿ ಮಾಡಿರೋದ್ರಿಂದ. ಕೆಲವರು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಪ್ರಯಾಣ ಮಾಡ್ತಾರೆ, ಕಾರಣ ಏನು? ಹಣ ಸಂಪಾದಿಸಲು. ಬಹಳ ಜನ ಉದ್ಯೋಗಕ್ಕಾಗಿ ಫಾರಿನ್ ಕಂಟ್ರೀಸ್ಗೆ ಹೋಗ್ತಾರೆ, ಉದ್ಯೋಗಕ್ಕಾಗಿ ಹುಬ್ಳಿಯಿಂದ ಬ್ಯಾಂಗ್ಳೂರ್ಗೆ ಹೋಗ್ತಾರೆ, ಉದ್ಯೋಗಕ್ಕಾಗಿ ಹುಬ್ಳಿಯಿಂದ ಬಾಂಬೆ ಹೋಗ್ತಾರೆ, ಗೋವಾ ಹೋಗ್ತಾರೆ, ಬೇರೆ ಬೇರೆ ಸ್ಥಳಗಳಿಗೆ ಉದ್ಯೋಗಕ್ಕಾಗಿ ಹೋಗ್ತಾರೆ. ಯಾಕೆ? ಹಣಕ್ಕಾಗಿ, ಹಣ ಸಂಪಾದಿಸಬೇಕಾಗಿ. ಆದ್ರೆ ಒಂದು ವೇಳೆ ಅಪಾಯಕಾರಿಯಾದ ಪ್ರಯಾಣ, ಅಪಾಯಕಾರಿಯಾದ ಪ್ರಯಾಣ ಅಂತ ಯಾಕೆ ನಾನು ಈ ಶಬ್ದ ಉಪಯೋಗಿಸ್ತಾ ಇದ್ದೇನೆ, ಆ ಕಾಲದಲ್ಲಿ AC ಇರಲಿಲ್ಲ, ಆ ಕಾಲದಲ್ಲಿ KSRTC ಇರಲಿಲ್ಲ, ಆ ಕಾಲದಲ್ಲಿ ಯಾರು ನೀವು ಪ್ರಯಾಣಿಸುವಾಗ ಒಂದು ಊರಿನಿಂದ ಇನ್ನೊಂದು ಊರಿಗೆ ಹೋಗುವಾಗ ಅಲ್ಲಿ ಸೆಕ್ಯೂರಿಟಿ ಇರಲಿಲ್ಲ. ಆ ಕಾಲದಲ್ಲಿ ಪ್ರಯಾಣಿಸ್ತಾ ಇದ್ದಾಗ ಕಳ್ಳಕಾಕರ ಸಮಸ್ಯೆ ಇತ್ತು, ಅಲ್ಲಿ ಆ ಪ್ರಯಾಣಿಸ್ತಾ ಇದ್ದಾಗ ಅವರು ಕದಿಯುವಂತ ಸಮಯ, ಕದಿಯಂತ ನಿರ್ಧಾರ ಮಾಡುವಾಗ ಅನೇಕ ಸಾರಿ ಅವರು ದೈಹಿಕವಾಗಿ ಹಾನಿ ಮಾಡಿ ಅವರು ನಿಮ್ಮಲ್ಲಿರುವಂತ ವಸ್ತುಗಳನ್ನ ಕದ್ಕೊಂಡು ಕಿತ್ಕೊಂಡು ಹೋಗ್ತಾ ಇದ್ರು. ಸೊ ಈ ಪಂಡಿತರು ದೂರ ದೇಶದಿಂದ ಪ್ರಯಾಣಿಸಿ ಬರ್ತಾ ಇದ್ದಾರೆ, ಯಾಕೆ? ನಂಬಿಕೆಯ ನಿಮಿತ್ತ, ನಂಬಿಕೆಯ ನಿಮಿತ್ತ. ನೋಡ್ರಿ, ಯಾರನ್ನಾದ್ರೂ ಪ್ರೀತಿ ಮಾಡಿ ಪ್ರಯಾಣಿಸ್ತಾ ಇದ್ದಾರೆ? ಇಲ್ಲ. ಯಾವುದೋ ಹಣ ಸಂಪಾದಿಸಲು ಪ್ರಯಾಣಿಸ್ತಾ ಇದ್ದಾರೆ? ಇಲ್ಲ. ಆದ್ರೆ ಕೇಳ್ರಿ, ಯಾಕೆ ನೀವು ಪ್ರಯಾಣಿಸ್ತಾ ಇದ್ದೀರಿ? ನಂಬಿಕೆ, ನಂಬಿಕೆಯ ನಿಮಿತ್ತ. ಅವರು ಬಂದು ಕೇಳುವ ಪ್ರಶ್ನೆ ನೋಡ್ರಿ, 2:2 ಯಹೂದ್ಯರ ಅರಸನು ಹುಟ್ಟಿ ಬರುತ್ತಾನ ಅಂತ ಕೇಳ್ತಾ ಇದ್ದಾರ? ಇಲ್ಲ. ಅವರ ಪ್ರಶ್ನೆಯಲ್ಲಿ ಯಹೂದ್ಯರ ಅರಸನು ಹುಟ್ಟಿ ಬರ್ತಾನ ಅಂತಿಲ್ಲ. ಅವರ ಪ್ರಶ್ನೆಯಲ್ಲಿ ಯಹೂದ್ಯರ ರಾಜಕೀಯದಲ್ಲಿ ಏನಾದರೂ ವಿಶೇಷ ಕಾರ್ಯಕ್ರಮ ನಡೀತಾ ಇದೆಯಾ? ಇಲ್ಲ. ಯಹೂದ್ಯರ ಅರಸನು ಎಲ್ಲಿ ಹುಟ್ಟಿದವನು ಅರಸನಾಗಿ ಹುಟ್ಟಿದವನು ಎಲ್ಲಿದ್ದಾರೆ? ಹುಟ್ಟಿರಬಹುದಾ? ಇಲ್ಲ. ಆತನು ಖಚಿತವಾಗಿ ಹುಟ್ಟಿದ್ದಾನೆ, ಅರಸನು ಹುಟ್ಟಿದ್ದಾನೆ. ನೀವು ನೋಡಿರ ನೋಡಿಲ್ಲ, ಆದ್ರೆ ಕೇಳ್ತಾ ಇರುವಂತ ಪ್ರಶ್ನೆ, ಆತನು ಎಲ್ಲಿದ್ದಾನೆ? ಅದೇ ನಿಮ್ಮ ಈ ನಂಬಿಕೆಗೆ ಆಧಾರ ಏನು? ಅವರು ಕಂಡಂತ ಒಂದು ನಕ್ಷತ್ರ, ಅವರು ಕಂಡಂತ ಒಂದು ನಕ್ಷತ್ರ. ಆ ನಂಬಿಕೆಯ ನಿಮಿತ್ತ ಅವರು ಇಟ್ಟ ಆ ನಂಬಿಕೆಯ ನಿಮಿತ್ತ ಇಷ್ಟೊಂದು ಅಪಾಯಕಾರಿಯಾದ ಪ್ರಯಾಣ ಮಾಡಿ ಬರ್ತಾ ಇದ್ದಾರೆ. ವಾವ್! ಯೋಚನೆ ಮಾಡ್ರಿ, ಅವರು ಇಟ್ಕೊಂಡಂತ ಆ ಒಂದು ನಂಬಿಕೆ, ಆ ಒಂದು ನಂಬಿಕೆ ಯಾವ ಸಂಶಯವಿಲ್ಲದ ನೇರ ದಿಟ್ಟ ಪ್ರಶ್ನೆ. ಯಹೂದ್ಯರ ಅರಸನಾಗಿ ಹುಟ್ಟಿದವನು ಎಲ್ಲಿದ್ದಾನೆ? ಹುಟ್ಟಿದ್ದಾನೆ ಇಲ್ವೋ? ಅಲ್ಲ, ಹುಟ್ಟಿದ್ದಾನೆ, ಆದ್ರೆ ಆತನು ಎಲ್ಲಿದ್ದಾನೆ?
ಸೊ ಪ್ರಶ್ನೆಯಲ್ಲಿಯೇ ಸತ್ಯ ಅಡಕವಾಗಿದೆ. ಏನು ಸತ್ಯ ಅಡಕವಾಗಿದೆ? ಯಹೂದ್ಯರ ಅರಸನು ಹುಟ್ಟಿದ್ದಾನೆ. ವಾಟ್ಸಪ್ ಇಲ್ಲ, ಏನ ಎಸ್ ಎಂ ಎಸ್ ಮಾಡುವ ಟೆಕ್ನಾಲಜಿ ಇಲ್ಲ, ಇಂಟರ್ನೆಟ್ ಇಲ್ಲ, ಈ ಯಾವ ತಂತ್ರಜ್ಞಾನ ಇಲ್ಲದ ದಿವಸಗಳಲ್ಲಿ ನಿಖರತೆಯೊಂದಿಗೆ ನೇರವಾದ ಸ್ಪಷ್ಟತೆಯೊಂದಿಗೆ ಅವರು ಬಂದು ಕೇಳ್ತಾ ಇದ್ದಾರೆ, ಎಲ್ಲಿದ್ದಾನೆ ಎಲ್ಲಿದ್ದಾನೆ. ಅವರು ಬಹಳ ಸ್ಪಷ್ಟವಾದ ಒಂದು ಗುರುತು ಕೂಡ ಅವರು ನೋಡಿದ್ದಾರೆ, ಎಲ್ಲಿದ್ದಾನೆ ಅಂತ ಕೇಳುವಾಗ ಅವರಿಗೆ ಗೊತ್ತು ಆತನು ಜೀವಿತದಿದ್ದಾನೆ. ಆತನು ಇದ್ನು ಅಂತಲ್ಲ, ಆತನು ಇದ್ದಾನೆ, ಆತನು ಜೀವದಿಂದಿದ್ದಾನೆ, ಮತ್ತು ಆತನನ್ನು ನಾವು ನೋಡಬೇಕು ನೋಡಬೇಕು. ಪ್ರಿಯರೇ, ಉದ್ದೇಶ ಬಹಳ ಸ್ಪಷ್ಟ, ನಾವು ಆತನನ್ನು ನೋಡಬೇಕು, ನಾವು ಆತನನ್ನು ಕಾಣಬೇಕು. ಸೊ ಯೇಸು ಸ್ವಾಮಿಯನ್ನ ನೋಡುವುದಕ್ಕಾಗಿ, ಯೇಸು ಸ್ವಾಮಿಯನ್ನ ಕಾಣುವುದಕ್ಕಾಗಿ, ಯೇಸು ಸ್ವಾಮಿಯ ದರ್ಶನ ಪಡೆಯುವುದಕ್ಕಾಗಿ, ಆ ಯೇಸು ಸ್ವಾಮಿಯ ವಿಷಯದ ನಂಬಿಕೆಯ ನಿಮಿತ್ತ ಅಪಾಯವನ್ನ ಎದುರಿಸಿ, ಅಪಾಯವನ್ನ ಎದುರಿಸಿ ಪ್ರಯಾಣಿಸಿ ಬರ್ತಾ ಇದ್ದಾರೆ ನಂಬಿಕೆಯ ಜನರು. ಜ್ಞಾನಿಗಳಂತ ಕರೆಯಲ್ಪಟ್ಟ ಇವರು, ಜ್ಞಾನಿಗಳು ಅಂತ ಕರೆಸಿಕೊಳ್ಳಲ್ಪಟ್ಟವರು ಇವರು, ಪಂಡಿತರು ಅಂತ ಕರೆಸಲ್ಪಟ್ಟವರು ಇವರು, ಆದ್ರೆ ಇಷ್ಟೆಲ್ಲ ಅಪಾಯ ನಂಬಿಕೆಯ ನಿಮಿತ್ತ ಎದುರಿಸುತ್ತಾ ಪ್ರಯಾಣಿಸ್ತಾರೆ. ಅವರಲ್ಲಿ ಈ ರಾಜನನ್ನ ನೋಡುವ ಆತುರ, ಅಪಾಯ ಎದುರಿಸಿ ಈ ರಾಜನನ್ನ ನೋಡಬೇಕು, ಈ ರಾಜನನ್ನ ಆರಾಧಿಸಬೇಕು, ಈ ರಾಜನನ್ನ ಕಣ್ಣಾರೆ ಕಾಣಬೇಕು, ಈ ಆತುರದ ನಿಮಿತ್ತ ಅವರಿಗೆ ಜ್ಞಾನಿಗಳು ಅನ್ನುವಂತ ಹೆಸರು. ಅಂದ ಹಾಗೆ ಲೋಕಲೇ ಬೇರೆ ಲೆಕ್ಕಾಚಾರ ಮಾಡ್ತಿದ್ರು ಜ್ಞಾನಿಗಳು ಅಂತ ಹೇಳುವಾಗ. ಆ ದಿವಸ ಒಂದು ವೇಳೆ ಪ್ರಯಾಣ ಆರಂಭಿಸುವುದಕ್ಕೆ ರೆಡಿ ಮಾಡ್ತಾ ಇದ್ದಾಗ ಅಕ್ಕಪಕ್ಕದವ್ರು ಕೇಳ್ತಿರ್ಬೋದು, ಏನ್ರಿ ಎಲ್ಲೊಂಟಿರಿ? ಅವ್ರ ಉತ್ತರ ಗೊತ್ತಿಲ್ರಿ. ಎಷ್ಟು ದಿವಸ ಹೊರಟಿರಿ ಗೊತ್ತಿಲ್ರಿ. ಎಷ್ಟು ದೂರ ಹೊಂಟಿರಿ ಗೊತ್ತಿಲ್ರಿ. ಯಾರನ್ನ ನೋಡ್ಲಿಕ್ಕೆ ಹೊಂಟೇನೆ ಗೊತ್ತಿದೆ, ಬಟ್ ಎಲ್ಲಿ ಹೊಂಟಿರಿ, ಎಷ್ಟು ದಿವಸ ಹೊಂಟಿರಿ, ಎಷ್ಟು ದೂರ ಹೊಂಟಿರಿ ಗೊತ್ತಿಲ್ಲ. ಅವ್ರು ಅಂದಿರ್ಬೋದು, ಹೌದ್ರಿ ಇದಕ್ಕ ನಿಮ್ಗೆ ಪಂಡಿತರು ಅಂತಾರೆ, ಪಂಡಿತರು ದೀಡು ಪಂಡಿತರು ಗೊತ್ತಿಲ್ಲ. ಬೈಬಲ್ನಲ್ಲಿ ಇದು ಯಾವಾಗಲೂ ಸತ್ಯ ರೀ. ಎಲ್ಲಿ ಹೊಂಟಿ ಗೊತ್ತಿಲ್ಲ, ಓಕೆ, ಎಷ್ಟು ದೂರ ಹೊಂಟಿ ಗೊತ್ತಿಲ್ಲ, ಯಾವಾಗ ವಾಪಸ್ ಬರ್ತಿ ಗೊತ್ತಿಲ್ಲ. ಇವರಿಗೆ ಜ್ಞಾನಿ ಅಂತ ಕರೆಯೋದು ನಂಬಿಕೆಯ ಪ್ರಯಾಣ, ನಂಬಿಕೆಯ ಪ್ರಯಾಣ. ಅಬ್ರಹಾಮನಿಗೆ ಕೂಡ ಪ್ರಶ್ನೆ, ದೇವ್ರು ಹೇಳ್ತಾನೆ ನಾನು ನಿನಗೆ ತೋರಿಸುವ ಸ್ಥಳಕ್ಕೆ ಹೋಗ್ಬೇಕು. ಒಂದು ವೇಳೆ ಆ ದಿವಸ ಕೂಡ ಅಲ್ಲಿ ಜನರವ್ರ ಸಂಬಂಧಿಕರು ಕೇಳ್ಬೋದು, ಎಲ್ಲಿ ಹೊಂಟಿ ಅಬ್ರಹಾಮ ಗೊತ್ತಿಲ್ಲ, ಎಷ್ಟು ದೂರ ಹೊಂಟಿ ಅಬ್ರಹಾಮ ಗೊತ್ತಿಲ್ಲ, ಯಾವಾಗ ವಾಪಸ್ ಬರ್ತಿ ಅಬ್ರಹಾಮ ಗೊತ್ತಿಲ್ಲ, ಬಟ್ ಎಲ್ಲ ಉಂಟು. ಏನ್ ಏನ್ ಖಚಿತ? ನನಗ್ ಗೊತ್ತಿಲ್ಲ, ನನ್ನನ್ನ ಕರೆದವನಿಗೆ ಗೊತ್ತಿದೆ. ಹಲಲುಯ್ಯ ಹಲಲುಯ್ಯ. ದೇವರ ಅನೇಕ ಕೆಲಸಗಳು, ದೇವರ ಅನೇಕ ಕಾರ್ಯಗಳು, ದೇವರ ಅನೇಕ ಸಂಗತಿಗಳು ನಂಬಿಕೆಯ ಸಂಗತಿಗಳು. ಇಲ್ಲಿ ಕೂತ್ಕೊಂಡಿರುವಾಗ ನಿಮಗೆ ಅನೇಕ ವಿಷಯಗಳು ಗೊತ್ತಿಲ್ಲ, ನಾಳೆ ಏನು ಗೊತ್ತಿಲ್ಲ, ಮುಂದಿನ ವರ್ಷ ಏನು ಗೊತ್ತಿಲ್ಲ, ಮಕ್ಕಳ ವಿಷಯ ಗೊತ್ತಿಲ್ಲ, ಗಂಡನ ವಿಷಯ ಗೊತ್ತಿಲ್ಲ, ಬಿಸ್ನೆಸ್ ವಿಷಯ ಗೊತ್ತಿಲ್ಲ, ಭವಿಷ್ಯತ್ತು ಅನೇಕ ವಿಷಯ ಗೊತ್ತಿಲ್ಲ. ನೀವು ನಂಬಿರುವ ಆತನಿಗೆ ಗೊತ್ತಿದೆ. ಹಲಲೋಯ. ನೀವು ನಂಬಿರುವ ಆತನಿಗೆ ಗೊತ್ತಿದೆ. ನಂಬಿಕೆಯ ಜನ ಇಂಥ ನಂಬಿಕೆಯ ನಿರ್ಧಾರ ಮಾಡ್ತಾರೆ, ನಂಬಿಕೆಯ ಹೆಜ್ಜೆ ಇಡ್ತಾರೆ, ನಂಬಿಕೆಯ ಜೀವಿತ ಜೀವಿಸ್ತಾರೆ. ಅವರಿಗೆ ಬೈಬಲ್ ಹೇಳ್ತದೆ ಪಂಡಿತರು, ಅವರಿಗೆ ಬೈಬಲ್ ಹೇಳ್ತದೆ ಜ್ಞಾನಿಗಳು. ಹಲಲೂಯ. ಪಿ ಎಚ್ ಡಿ ಮಾಡಿದವ್ರಿಗಲ್ಲ, ಎಂ ಎಸ್ ಸಿ ಮಾಡಿದವ್ರಿಗಲ್ಲ, ಇಲ್ಲಿ ಏನ್ ಗೊತ್ತಾ, ನಂಬಿಕೆಯಿಂದ ಜೀವಿಸುವವರಿಗೆ ದೇವರ ವಾಕ್ಯ ಹೇಳ್ತದೆ ಜ್ಞಾನಿಗಳು, ದೇವರ ವಾಕ್ಯ ಹೇಳ್ತದೆ ಪಂಡಿತರು, ದೇವರ ವಾಕ್ಯ ಹೇಳ್ತದೆ ಇವರು ಜೋಯಿಸರು, ವೈಸ್ ಮ್ಯಾನ್. ಹಲಲೂಯ. ಈ ಪ್ರಶ್ನೆ ನೋಹ ನನಗೂ ಕೇಳಿದ್ರು ಕೂಡ ಅದೇ ಉತ್ತರ. ನೋಹ ಏನ್ ಕಟ್ತಾ ಇದೀಯಾ? ನಾವೇ. ಅದಂದ್ರೆ ಏನು ಗೊತ್ತಿಲ್ಲ. ಯಾಕೆ ಕಟ್ತಾ ಇದೀ? ಮಳೆ ಬರ್ತದೆ. ಮಳೆ ಅಂದ್ರೆ ಏನು? ಆ ದಿವಸ ಮಳೆ ಯಾರು ನೋಡೇ ಇಲ್ಲ.
ಎಷ್ಟು ದಿವಸ ಕಟ್ತಿ ಗೊತ್ತಿಲ್ಲ, ಯಾವಾಗ ಮಳೆ ಬರ್ತದೆ ಗೊತ್ತಿಲ್ಲ. ಯಾರಿಗೆ ಗೊತ್ತು? ನನ್ನನ್ನು ನಂಬಿರುವ ಆತನಿಗೆ ಗೊತ್ತು. ಹಲ್ಲೆಲೂಯಾ. ನಿಮ್ಮ ಜೀವಿತದ ಅನೇಕ ಪ್ರಶ್ನೆಗಳಿಗೆ ಉತ್ತರ ಇರಲಿಕ್ಕಿಲ್ಲ, ನಮ್ಮ ದೇವರಿಗೆ ಗೊತ್ತಿಲ್ಲ. ಪೇತ್ರ, ಯೋಹಾನ, ಯಾಕೋಬ, ಈ ಎಲ್ಲರಿಗೂ ಇದೇ ಪ್ರಶ್ನೆ ಕೇಳಿ ನೋಡ್ರಿ, ಎಲ್ಲುಂಟ್ರಿ? ಯೇಸು ಸ್ವಾಮಿಯನ್ನು ಹಿಂದೆ ನಡೀತಾ ಇದ್ದೀರಿ, ಎಲ್ಲುಂಟ್ರಿ? ಮುಂದೇನಾಗ್ತದೆ ಗೊತ್ತಾ? ಗೊತ್ತಿಲ್ಲ. ಹಲ್ಲೆಲೂಯಾ. ಕೇಳ್ರಿ ಪಕ್ಕದವ್ರ, ಮುಂದೇನಾಗ್ತದೆ ಗೊತ್ತಾ ಅಂತ ಕೇಳ್ರಿ. ಹಲ್ಲೆಲೂಯಾ. ನಮಗ್ ಗೊತ್ತಿಲ್ಲ, ನಮ್ಮ ಕರ್ತನಿಗೆ ಗೊತ್ತಿದೆ. ಹಲ್ಲೆಲೂಯಾ. ನಮ್ಮ ಯಜಮಾನನಿಗೆ ಗೊತ್ತಿದೆ, ನಮ್ಮ ದೇವರಿಗೆ ಗೊತ್ತಿದೆ, ನಾವು ನಂಬಿರುವ ಆತನಿಗೆ ಗೊತ್ತಿದೆ. ಹಲ್ಲೆಲೂಯಾ. ಇವರಿಗೆ ಬೈಬಲ್ ಹೇಳ್ತದೆ ಜ್ಞಾನಿಗಳು. ಹಲ್ಲೆಲೂಯಾ. ಜ್ಞಾನಿಗಳು, ಪಂಡಿತರು ಇವರು. ಹಲ್ಲೆಲೂಯಾ. ಎಲ್ಲೊಂಟಿರಿ ಗೊತ್ತಿಲ್ಲ, ಎಷ್ಟು ದೂರ ಹೊಂಟ್ರಿ ಗೊತ್ತಿಲ್ಲ, ಯಾವಾಗ ಬರ್ತೀರಿ ಗೊತ್ತಿಲ್ಲ, ಆದ್ರೆ ಪಂಡಿತರು. ಹಲ್ಲೆಲೂಯಾ. ಪಕ್ಕದವ್ರಿ, ನಾವು ನೀವು ಪಂಡಿತರ್ರಿ ಅಂತ. ಹಲ್ಲೆಲೂಯಾ. ಹಲ್ಲೆಲೂಯಾ. ಇಬ್ರಿಯ 11:6 ಅದಕ್ಕೆ ಹೇಳ್ತದೆ, ಅದಕ್ಕೆ ಆದ್ರೆ ನಂಬಿಕೆ ಇಲ್ಲದೆ ದೇವರನ್ನ ಮೆಚ್ಚಿಸುವುದು ಅಸಾಧ್ಯ. ದೇವರ ಬಳಿಗೆ ಬರುವವನು ದೇವರು ಇದ್ದಾನೆ ಮತ್ತು ತನ್ನನ್ನು ಹುಡುಕುವವರಿಗೆ ಪ್ರತಿಫಲ ಕೊಡುತ್ತಾನೆ ಎಂದು ನಂಬುವುದು ಅವಶ್ಯ, ಅವಶ್ಯ. ಹಲ್ಲೆಲೂಯಾ. ನೀನ್ ನಂಬುತ್ತೀಯ? ನೀನ್ ನಂಬುತ್ತೀಯ? ಅದೇ ಪ್ರಶ್ನೆ. ನಂಬಿಕೆಯ ವೀರರು ಅರಿಯದ ಸಂಕಟಗಳ ಸವಾಲನ್ನ ಪ್ರತಿ ದಿನ ಎದುರಿಸ್ತಾರೆ. ಪ್ರತಿ ದಿನ, ಓ ಇದನ್ ಕೆಲಸ ಮಾಡಕತ್ತೀವಿ, ಹಣ ಆಯ್ತಲ್ಲ, ಕಂಪ್ಲೀಟ್ ಮಾಡ್ತೀಯ ಗೊತ್ತಿಲ್ಲ, ಮುಂದೇನ್ ಮಾಡ್ತಿ ಗೊತ್ತಿಲ್ಲ, ಯಾವಾಗ ಬರ್ತಿ ಗೊತ್ತಿಲ್ಲ. ಹಲ್ಲೆಲೂಯಾ. ನಮ್ಮನ್ನ ಕರೆದಾತನಿಗೆ ಗೊತ್ತಿದೆ, ಅಷ್ಟೇ ಸಾಕು. ಹಲ್ಲೆಲೂಯಾ. ವಿಲಿಯಂ ಕೇರಿ ಅನ್ನುವಂತ ದೇವ್ರ ಸೇವಕರು ಅವರನ್ನ ಫಾದರ್ ಆಫ್ ಮಾಡರ್ನ್ ಮಿಷನ್ಸ್ ಅಂತ ಹೇಳ್ತಾರೆ. ಮಿಷನ್ ಸೇವೆಯ ಒಬ್ಬ ತಂದೆ ಅನ್ನುವಂತ ಹೆಸರು ಅವರಿಗೆ ಕೊಡಲ್ಪಡ್ತು. ಅವರು ಯೌವನಸ್ಥರಾಗಿ ಮತ್ತಾಯನ ಸುವಾರ್ತೆ 28 ವಚನ 19 ವಚನ ಓದಿ ಸೇವೆ 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 ಅನ್ನುವಂತ ಭಾರ ಅವರಲ್ಲಿ ಹುಟ್ಟಿ ಅವರು ಭಾರತಕ್ಕೆ ಸೇವೆ ಮಾಡಬೇಕು, ಭಾರತದ ಸೇವೆ ಮಾಡುವುದಕ್ಕಾಗಿ ಕರ್ತನ ಸೇವೆ ಮಾಡುತ್ತಾ ಭಾರತಕ್ಕೆ ಬರಬೇಕು ಅನ್ನುವಂತ ನಿರ್ಧಾರ ತೆಗೆದುಕೊಂಡಾಗ ಆ ಸಂಸ್ಥೆಯ ನಾಯಕರ ಬಳಿ ಅವರು ಹೋಗಿ ಹೇಳ್ತಾರೆ, ನಾನು ಭಾರತಕ್ಕೆ ಸೇವೆ ಮಾಡಲು ಹೋಗ್ತೇನೆ, ಓ ಅಲ್ಲಿ ಇರುವಂತ ಜನರಿಗೆ ಸ್ವಾರ್ಥೆಯನ್ನು ಸಾರ್ತೇನೆ, ಅವರನ್ನ ರಕ್ಷಿಸುವಂತ ಕಾರ್ಯದಲ್ಲಿ ನಾನು ಸಹಾಯ ಮಾಡ್ತೇನೆ ಅಂತ ವಿಲಿಯಂ ಕೇರಿ ಆ ನಾಯಕತ್ವ ಮಂಡಳಿಗೆ ಹೇಳಿದಾಗ ನಾಯಕರೊಬ್ರು ಎದ್ನಂತ ಹೇಳಿದ್ರು, ಅಯ್ಯ ಕೂತ್ಕೊಳ, ಕೂತ್ಕೋ, ದೇವರು ಆ ಜನರನ್ನ ರಕ್ಷಿಸಬೇಕು ಅಂತ ನಿರ್ಧರಿಸಿದ್ರೆ ಹೆಂಗಾದ್ರೂ ರಕ್ಷಿಸ್ತಾನೆ. ನಿನ್ನ ಅವಶ್ಯಕತೆ ಅವ್ರಿಗೆ ಬೇಕಾಗಿಲ್ಲ, ನಿನ್ನ ಅವಶ್ಯಕತೆ ದೇವರಿಗಿಲ್ಲ, ಕೂತ್ಕೋ ಅಂತ ಹೇಳಿದ್ರು. ಸೊ ಈ ನಾಯಕನ ಕೇಳುವ ಮನುಷ್ಯನ ಮಾತು ಕೇಳಬೇಕು ಅಥವಾ ದೇವರ ವಾಕ್ಯ ಅವರೊಂದಿಗೆ ಮಾತಾಡ್ತಾ ಇದೆ, ನೀನು ಹೋಗಬೇಕು, ಭಾರತಕ್ಕೆ ಹೋಗಬೇಕು, ಭಾರತಕ್ಕೆ ಹೋಗಬೇಕು, ಭಾರತಕ್ಕೆ ಹೋಗಬೇಕು ಅಂತ ದೇವರ ಆತ್ಮನ ಪ್ರೇರಣೆ ಅವರಿಗೆ ಆಗ್ತಾ ಇದೆ. ಆ ಮಾತು ಕೇಳಬೇಕು. ಅವರು ನಿರ್ಧರಿಸಿದ್ರು, ನಾನು ದೇವರಿಗೆ ವಿಧೇನಾಗ್ತೇನೆ, ದೇವರಿಗೆ ವಿಧೇನಾಗ್ತೇನೆ, ಆಸ್ತಿ ಐಶ್ವರ್ಯ ಎಲ್ಲ ಮಾರಿಬಿಟ್ಟು ತಮ್ಮ ಹೆಂಡತಿ ಮಕ್ಕಳೊಂದಿಗೆ ಅಡಗಿನಲ್ಲಿ ಪ್ರಯಾಣಿಸಿ ಅವರು ಭಾರತಕ್ಕೆ ಬಂದಾಗ ಯಾರು ಅವರಿಗೆ ಸಹಾಯ ಮಾಡ್ಲಿಕ್ಕಿಲ್ಲ, ಯಾರು ಅವರ ಪರವಾಗಿಲ್ಲ, ಯಾರು ಅವ್ರಿಗೋಸ್ಕರ ಇಲ್ಲ. 7 ಅವರು ಸೇವೆ ಮಾಡಿದಾಗ ಒಂದು ಆತ್ಮ ಕೂಡ ಕರ್ತನನ್ನ ನಂಬಲಿಲ್ಲ. ಅವರ ಮಗು ಸತ್ತು ಹೋಯಿತು, ಅವರ ಹೆಂಡತಿ ಮಾನಸಿಕವಾದ ಭ್ರಮೆ ಅವಳು ಆ ಮಾನಸಿಕ ಅನಾರೋಗ್ಯಕ್ಕೆ ಒಳಗಾದ್ಲು. ಪ್ರಿಯರೇ, ಇವೆಲ್ಲವುಗಳ ಮಧ್ಯದಲ್ಲಿ ಒಂದು ಖಚಿತತೆ, ನನ್ನ ದೇವರಿಗೆ ಗೊತ್ತು, ನಾನು ದೇವರನ್ನ ಹಿಂಬಾಲಿಸ್ತೇನೆ. ಅವರ ಜೀವನದ ಅಂತಿಮ ಸಮಯಕ್ಕೆ ಬರುವಾಗ ಭಾರತದ ಪ್ರಥಮ ವಿಶ್ವವಿದ್ಯಾಲಯ ಸ್ಥಾಪಿಸಿದಂತ ವ್ಯಕ್ತಿ ವಿಲಿಯಂ ಕೇರಿ, ಭಾರತದಲ್ಲಿ ಮುದ್ರಣವನ್ನು ತಂದಂತ ವ್ಯಕ್ತಿ
ವಿಲಿಯಂ ಕೇರಿ. ಭಾರತದ ಫಸ್ಟ್ ನ್ಯೂಸ್ ಪೇಪರ್ ಸ್ಟಾರ್ಟ್ ಮಾಡಿದಂತ ವ್ಯಕ್ತಿ ವಿಲಿಯಂ ಕೇರಿ. ಇನ್ನೋ ಹೀಗೆ ನಾವು ಪಟ್ಟಿ ಮಾಡ್ತಾ ಹೋದ್ರೆ ಅನೇಕ ಅನೇಕ ಸಾಧನೆಗಳು ವಿಲಿಯಂ ಕೇರಿ ಅವರ ಮುಖಾಂತರ ಆಯಿತು. ಅವರು ಭಾರತದಲ್ಲಿ ಕಾಲಿಟ್ಟ ನಂತರ ವಾಪಸ್ ಸ್ವದೇಶಕ್ಕೆ ಹೋಗ್ಲಿಲ್ಲ, ಇಲ್ಲಿಯೇ ತಮ್ಮ ಜೀವ ತಮ್ಮ ಪ್ರಾಣ ಕೊಟ್ರು. ಅಂತಿಮ ಸಮಯ ಅಂತ ಹೇಳ್ತಾ ಇರುವಂತೆ ನೂರಾರು ಸಭೆಗಳು ಸಾವಿರಾರು ವಿಶ್ವಾಸಿಗಳು ಕರ್ತನನ್ನು ಹಿಂಬಾಲಿಸುವಂಥದ್ದು. ವಾ, ಆ ಪ್ರಯಾಣ ಮಾಡ್ತಾ ಇದ್ದಾಗ ಎಲ್ಲ ಹೊಂಟಿ, ಯಾರು ನಿನಗೆ ಸಪೋರ್ಟ್ ಮಾಡ್ತಾರೆ, ಯಾರು ನಿನಗೆ ಹಣ ಕೊಡ್ತಾರೆ ಗೊತ್ತಿಲ್ಲ, ಎಷ್ಟು ದಿವಸ ಗೊತ್ತಿಲ್ಲ, ಯಾವಾಗ ವಾಪಸ್ ಬರ್ತಿ ಗೊತ್ತಿಲ್ಲ. ಆದ್ರೆ ಈಗ ಚರಿತ್ರೆ ಅವರ ವಿಷಯವಾಗಿ ಹೇಳ್ತದೆ. ನಮ್ಮ ದೇಶ ಭಾರತ ಸರ್ಕಾರ ಅವರ ಸಾಧನೆಯನ್ನು ಗುರುತಿಸಿ ಅವರ ಹೆಸರಿನಲ್ಲಿ ಸ್ಟ್ಯಾಂಪ್ ರಿಲೀಸ್ ಮಾಡ್ತು, ಅಂಚೆ ಚೀಟಿ ಅದನ್ನು ರಿಲೀಸ್ ಮಾಡ್ತು ಗೊತ್ತಾ. ಅವರನ್ನ ಈಗ ಅವರ ಅವರ ಹೆಸರನ್ನ ಫಾದರ್ ಆಫ್ ಮಾಡರ್ನ್ ಮಿಷನ್ಸ್ ಅಂತ ಆ ಬಿರುದು ಅವರಿಗೆ ಕೊಡಲ್ಪಟ್ಟಿದೆ. ನಂಬಿಕೆಯ ಪ್ರಯಾಣ ರೀ, ಹಲಲೂಯ, ನಂಬಿಕೆಯ ಪ್ರಯಾಣ. ಆ ಪಂಡಿತರಿಗೂ ಅದೇ ಪ್ರಶ್ನೆ, ಆ ಪಂಡಿತರಿಗೂ ಅದೇ ಸವಾಲು, ಆ ಪಂಡಿತರಿಗೂ ಒಂದ್ ವೇಳೆ ಅದೇ ರೀತಿಯಾದಂತಹ ಸಂಶಯಗಳು. ಆದ್ರೆ ಅವರು ಉತ್ತರಿಸಿದ್ದು, ನಾವು ನಂಬಿಕೆ ಇಟ್ಟಿದ್ದೇವೆ. ಯಹೂದ್ಯರ ಅರಸನು ಎಲ್ಲಿದ್ದಾನೆ, ಯಹೂದ್ಯರ ಅರಸನಾಗಿ ಹುಟ್ಟಿದವನು ಎಲ್ಲಿದ್ದಾನೆ, ಹುಟ್ಟಿದ್ದಾನೆ ಎಲ್ಲಿದ್ದಾನೆ, ಆತನನ್ನು ನಾವು ಕಾಣಲೇಬೇಕು. ಹಲಲೂಯ, ಆತನನ್ನ ನೋಡಲೇಬೇಕು, ಆತನನ್ನ ಆರಾಧಿಸಲೇಬೇಕು. ಅದೇ ಎರಡನೇ ಮಹತ್ವದ ಅಂಶ ನಾವು ಇಲ್ಲಿ ಗುರುತಿಸ್ತೇವೆ. ಈ ಘಟನೆಯಲ್ಲಿ ಯೇಸು ಸ್ವಾಮಿ ಹುಟ್ಟಿದಾಗ ಆತನನ್ನ ಆರಾಧಿಸುವುದಕ್ಕೆ ಬಂದಂತ ಈ ಜ್ಞಾನಿಗಳು, ಜ್ಞಾನಿಗಳು ಆರಾಧನೆಗಾಗಿ ಪ್ರಯಾಣ ಮಾಡಿ ಬರ್ತಾರೆ. ಜ್ಞಾನಿಗಳು ಜ್ಞಾನಿಗಳು ನಂಬಿಕೆಯಿಂದ ಬದುಕುತ್ತಾರೆ ಅಷ್ಟೇ ಅಲ್ಲ, ಜ್ಞಾನಿಗಳು ನಿಜವಾದ ಜ್ಞಾನಿಗಳು ಬೈಬಲ್ ಹೇಳುವಂತ ಜ್ಞಾನಿಗಳು ಏನ್ ಮಾಡ್ತಾರಂದ್ರೆ ಅವರು ಆರಾಧಿಸುವುದಕ್ಕೆ ಪ್ರಯಾಣಿಸಿ ಬರ್ತಾರೆ, ಪ್ರಯಾಣಿಸಿ ಬರ್ತಾರೆ. ಈ ಪಂಡಿತರು ಬಂದದ್ದು ಆರಾಧಿಸುವುದಕ್ಕಾಗಿ. ಅವರು ಚಿನ್ನ ಧೂಪ ರಕ್ತ ಬಹುಳ ಕಾಣಿಕೆ ಸಲ್ಲಿಸ್ತಾರೆ. ಯೇಸು ಸ್ವಾಮಿಗೆ ಚಿನ್ನ ಧೂಪ ರಕ್ತ ಬಹುಳ ಮೂರು ವಿಷಯ ವಸ್ತುಗಳನ್ನ ಕಾಣಿಕೆಯಾಗಿ ಸಲ್ಲಿಸ್ತಾರೆ. ಚಿನ್ನ ಅಂತ ಹೇಳುವಾಗ ಅದು ರಾಜರಿಗೆ ಕೊಡುವಂತ ಉಡುಗೊರೆ, ಧೂಪ ಅಂತ ಹೇಳುವಾಗ ಯಾಜಕರು ಯಾಜಕರಿಗೆ ಕೊಡುವಂತ ಯಾಜಕರು ಅದನ್ನು ಉಪಯೋಗಿಸಿ ಯಾರಿಗೆ ಸಲ್ಲಿಸ್ತಾ ದೇವರಿಗೆ ಸಲ್ಲಿಸುವಂತ ಕಾಣಿಕೆ ಅದು. ಚಿನ್ನ ಧೂಪ ರಕ್ತಬೋಳ, ರಕ್ತಬೋಳ ಅದು ಸುಗಂಧ ವಾಸನೆಯಾಗಿ ಯಜ್ಞ ಅರ್ಪಿತವಾಗುವಂತ ಪಶುವಿಗೆ ಹಾಕಲ್ಪಡುತ್ತಾ ಇರುವಂತದ್ದು, ಶವ ಕೊಳೆಯದಂತೆ ಹಾಕುತ್ತಾ ಇದ್ದಂತ ಆ ಒಂದು ವಸ್ತು ಅದು. ಅದನ್ನ ಯಾವುದಕ್ಕಾಗಿ? ಯಜ್ಞದ ಪಶು, ಯಜ್ಞ ಅರ್ಪಿತನಾಗುವ ಮಗು ಆತನು ಎಂಬುದನ್ನು ಸೂಚಿಸುವುದಕ್ಕಾಗಿ ಚಿನ್ನ ಆತನು ರಾಜಾದಿ ರಾಜ, ಧೂಪ ಆತನು ದೇವಾದಿ ದೇವ, ರಕ್ತ ಬೋಳ ಆತನು ನಿನಗಾಗಿ ನನಗಾಗಿ ಅರ್ಪಿತನಾಗುವ ಯಜ್ಞದ ಕುರಿಮರಿ ಅನ್ನುವಂತ ಆ ಮೂರು ವಿಷಯಗಳನ್ನ ಅವರು ಕಾಣಿಕೆಯಾಗಿ ಅಲ್ಲಿ ಯೇಸು ಸ್ವಾಮಿಗೆ ಸಲ್ಲಿಸೋದಕ್ಕೆ ಬಂದರು. ಪ್ರಿಯರೇ, ಇವುಗಳಿಗಿಂತ ಮಿಗಿಲಾದಂತ ಸಂಗತಿ ಆರಾಧನೆಯಲ್ಲಿ ಒಂದು ಉಂಟು. ಇವರು ಪ್ರಯಾಣಿಸಿದ್ರು, ಅಪಾಯಕಾರಿ ಸನ್ನಿವೇಶ ಎದುರಿಸಿ ಪ್ರಯಾಣಿಸಿ ಬಂದರು. ಇವರು ಚಿನ್ನ ಧೂಪ ರಕ್ತ ಬೋಳೆಗಳನ್ನ ಕಾಣಿಕೆಯಾಗಿ ಕೊಟ್ರು. ಪ್ರಿಯರೇ, ಇವೆಲ್ಲವುಗಳಿಗಿಂತಲೂ ಮಿಗಿಲಾದದ್ದನ್ನ ಅರ್ಪಿಸಬಹುದು ದೇವರಿಗೆ. ಅರ್ಪಿಸುವಂತ ಸಾಧ್ಯತೆ ಇದೆ, ಅರ್ಪಿಸುವಂಥದ್ದು ಅವಶ್ಯಕ ಕೂಡ. ಒಂದು ನಾವು ಮರೆಯಬಾರದು, ದೇವರನ್ನ ಆರಾಧಿಸುವಾಗ ತ್ಯಾಗವಿಲ್ಲದೆ ಬಲಿದಾನವಿಲ್ಲದೆ ಆರಾಧಿಸುವಂಥದ್ದು ಸಾಧ್ಯವಿಲ್ಲ. ನಿಜವಾದ ಆರಾಧನೆ ಅದರಲ್ಲಿ ತ್ಯಾಗ ಇದೆ, ನಿಜವಾದ ಆರಾಧನೆಯಲ್ಲಿ ಬಲಿದಾನ ಇದೆ, ನಿಜವಾದ ಆರಾಧನೆಯಲ್ಲಿ ಕ್ರಯ ಇದೆ, ಕಾಸ್ಟ್ ಇದೆ. ನಾವು ಕ್ರಯ ಇಲ್ಲದ ಕಾಸ್ಟ್ ಇಲ್ಲದ ಆರಾಧನೆಯನ್ನ ದೇವರಿಗೆ ಸಲ್ಲಿಸಲಿಕ್ಕೆ ಸಾಧ್ಯವಿಲ್ಲ, ಅದು ಸ್ವೀಕೃತವಾಗುವುದೂ ಇಲ್ಲ. ಯಾಕಂದ್ರೆ ನಾವು ಯಾವಾಗಲೂ ನೆನ್ಪಿಟ್ಟುಕೊಳ್ಬೇಕು, ಕಾಯಿನಂತ ಆರಾಧನೆ ಸಲ್ಲಿಸಬೇಕೋ ಏಬೇಲನಂತ ಆರಾಧನೆ ಸಲ್ಲಿಸಬೇಕೋ. ನಮ್ಮ ಆರಾಧನೆ ನಾವು ದೇವರಿಗೆ ಸಲ್ಲಿಸುವಾಗ ಅದು ಸ್ವೀಕೃತವಾಗಬೇಕು ಅನ್ನುವಂತ ಅಪೇಕ್ಷೆ ನಮಗಿರ್ಬೇಕು, ಹೌದಾ? ಹೌದ್ರೆ ನಾವು ಹಾಡುವುದಾಗ್ಲಿ, ನಾವು ಕೊಡುವುದಾಗ್ಲಿ, ನಾವು ಸೇವೆ ಮಾಡುವುದಾಗ್ಲಿ,
ಏನೇ ಮಾಡಿದ್ರು ದೇವರು ಅದನ್ನ ಸ್ವೀಕರಿಸಬೇಕು. ಆದ್ರೆ ದೇವರು ಸ್ವೀಕರಿಸಬೇಕಂತ ಹೇಳುವಾಗ ದೇವರು ಯಾವಾಗಲೂ ಬಯಸಿದ್ದು ಪರಿಪೂರ್ಣವಾದದ್ದು, ದೇವರು ಯಾವಾಗಲೂ ಬಯಸಿದ್ದು ಆ ಸರ್ವಾಂಗ ಹೋಮವಾಗಿರುವಂತದ್ದು. ಗಮನಿಸ್ರಿ, ನಾನು ಮಿಕ್ಕಿ ಉಳಿದದ್ದನ್ನ ದೇವರಿಗೆ ಕೊಡುವುದು ಆರಾಧನೆ ಅಲ್ಲ. ನೀರು ಬಂದಿಲ್ಲ ಅದಕ್ಕೆ ಆರಾಧನೆಗೆ ಬರುದು, ನೀರು ಬಂದಿಲ್ರಿ ಇವತ್ತ ಅದಕ್ಕೆ ಈಗ ಆರಾಧನೆ ಬರೋದು. ಯಾಕೆ ಆರಾಧಿಸ್ತಾ ಇದ್ರಿ? ಚೀಪ್ ಚೀಪ್ ಏನ್ ಗೊತ್ತಾ, ಮನೆ ಬಾಜುಕ್ ಐತ್ ಬಿಡ್ರಿ, ಅದಕ್ಕೆ ದೂರ ಹೋಗೋದೇನಿಲ್ಲ, ಬಾಜುಕ್ ಹೋಗ್ಬಿಡೋನು. ಸಾಧ್ಯನ? ಸಾಧ್ಯ. ಅಷ್ಟು ದೂರ ಯಾಕೆ ಹೋಗುದು? ಇವಾಗ ಕೆಲವರು ಆರಾಧನೆಗೆ ಹೋಗಿಲ್ಲ ಕೂಡ, ಇಂಟರ್ನೆಟ್ ಮುಖಾಂತರ ನೋಡ್ತಾ ಇದ್ದಾರೆ. ಪಾಪ, ಏ ನೀವು ಮನೆ ಕುಂತ ನೋಡ್ಬೋದು ಅಷ್ಟೇ, ಯಾಕೆ ಹೋಗ್ಬೇಕಲ್ಲಿ? ವಾವ್, ಚೀಪ್ ಚೀಪ್. ಅನಾನುಕೂಲತೆ ಇತ್ತು ಹೋಗ್ಲಿಕ್ಕೆ ಆಗಿಲ್ಲ, ನೋ ಪ್ರಾಬ್ಲಮ್, ಬಟ್ ಸಾಧ್ಯತೆ ಇದ್ದು ಕೂಡ, ಓ ಸಾಧ್ಯತೆ ಇದ್ದು ಕೂಡ ಆರಾಧಿಸಬಹುದಾಗಿತ್ತು, ಆದ್ರೆ ಹೋಗಿಲ್ಲ. ಅವ್ರ ಆರಾಧನೆ ಏನ್ ಗೊತ್ತಾ? ಚೀಪ್, ಫ್ರೀ ಟೈಮ್, ಅನುಕೂಲತೆ ಇರಬೇಕು ಅವಾಗ ಆರಾಧನೆ. ಸೊ ದೇವರಿಗೆ ಸಲ್ಲಿಸುವಂತ ವಿಷಯದಲ್ಲಿ ದೇವರಿಗೆ ಕೊಡುವಾಗ ಮಿಕ್ಕಿ ಉಳಿದದ್ದು, ತಿಂದು ಬಿಟ್ಟದ್ದು, ಹರಿದದ್ದು, ಮುರಿದದ್ದು, ಕೊಳತದ್ದು, ಇಂಥದ್ದನ್ನ ದೇವರಿಗೆ ನಾವು ಕೊಡುವುದಕ್ಕೆ ಸಾಧ್ಯವೋ? ಸರಿನಾ? ಇದು ಆರಾಧನೆ ಅಲ್ರಿ, ಆರಾಧನೆ ಅಲ್ಲ. ದೇವರಿಗೆ ಕೊಡುವಾಗ ಅತ್ಯುತ್ತಮವಾದದ್ದನ್ನ ನಾವು ಕೊಡುವಂತವರಾಗಿರಬೇಕು. ಹಲ್ಲೆಲೂಯಾ. ದೇವರಿಗೆ ಕೊಡುವಾಗ ಆ ಅತ್ಯುತ್ತಮವಾದದ್ದನ್ನ ಕೊಡುವಂತವರಾಗಿರ್ಬೇಕು. ಪ್ರಿಯರೆ, ಆ ಪಂಡಿತರು ಜ್ಞಾನಿಗಳಂತ ಕರೆಸಲ್ಪಟ್ಟವರ ಜೀವಿತ ನೋಡ್ರಿ, ದೂರ ಪ್ರಯಾಣ ಸುಖಕರವಾಗಿರ್ಲಿಲ್ಲ, ಅಪಾಯಕಾರಿಯಾಗಿತ್ತು, ಆದ್ರೆ ಅದನ್ನೆಲ್ಲ ತ್ಯಾಗ ಮಾಡಿ ಅವರು ಪ್ರಯಾಣಿಸಿ ಬರ್ತಾ ಇದ್ದಾರೆ. ಯಾಕೆ? ಯೇಸು ಸ್ವಾಮಿಯನ್ನು ಕಾಣಬೇಕು. ಹಲ್ಲೆಲೂಯಾ. ಯೇಸು ಸ್ವಾಮಿಯನ್ನ ಕಾಣಬೇಕು. ಅದಕ್ಕೆ ಎಂತ ಹಿಂಸೆ ಬಂದ್ರು, ಅವರು ಕೊಲ್ಲಲ್ಪಟ್ಟರು ಕೂಡ ನಾವು ಸಿದ್ಧವಿದ್ದೇವೆ. ಯಾಕೆ ಗೊತ್ತಾ? ನಾವು ಆ ಯಹೂದರ ಅರಸನನ್ನ ನೋಡಿ ಆತನಿಗೆ ಆರಾಧಿಸಲೇಬೇಕು, ಅದಕ್ಕೆ ನಾವು ಬರ್ತಾ ಇದ್ದೇವೆ. ಈ ಮುಖಾಂತರ ಒಂದು ವೇಳೆ ಅವರು ಕ್ರಯ ಏನು ಅಂತಂದ್ರೆ, ದಾವಿದನ ಒಂದು ನಿರ್ಧಾರದಂತೆ, ದಾವಿದನ ಒಂದು ಆರಾಧನೆ ಸಲ್ಲಿಸಿ ದೇವಾಲಯ ಕಟ್ಟುವಂತ ದೇವಾಲಯದ ಆ ಸ್ಥಳ ಒಂದು ಸನ್ನಿವೇಶದಲ್ಲಿ ಆತನು ಮಾಡಬಾರದು ಕೆಲಸ ಮಾಡಿದ್ದ, ಅನೇಕ ಸಮಸ್ಯೆ ಉದ್ಭವ ಆಯ್ತು. ಸಮಸ್ಯೆ ನಿಲ್ಲುವಂತ ಸಮಯ ಬಂದಾಗ ಅಲ್ಲಿ ದೇವರಿಗೆ ಸರ್ವಾಂಗ ಹೋಮ ಯಜ್ಞ ಅರ್ಪಿಸುವಂತ ನಿರ್ಧಾರ ಮಾಡಿದಾಗ ಆ ಸ್ಥಳ ಆಯ್ಕೆ ಮಾಡ್ತಾನೆ. ಈ ಸ್ಥಳದಲ್ಲಿ ನಾನು ದೇವರಿಗೆ ಆರಾಧನೆ ಸಲ್ಲಿಸ್ತೇನೆ, ದೇವರಿಗೆ ಯಜ್ಞ ಸರ್ವಾಂಗ ಹೋಮ ಯಜ್ಞ ಅರ್ಪಿಸ್ತೇನೆ. ಸೊ ಆ ಸ್ಥಳ, ಆ ಸ್ಥಳವನ್ನ ಆರಿಸಿಕೊಂಡಾಗ ಆ ಸ್ಥಳದ ಮಾಲೀಕನು ಹೇಳ್ತಾನೆ, ಮಹಾರಾಜರೇ, ನೀವು ಈ ಸ್ಥಳದಲ್ಲಿ ಯಜ್ಞ ವೇದಿ ಕಟ್ತೀರಂತಂದ್ರೆ ನಾನದನ್ನ ಫ್ರೀಯಾಗಿ ಕೊಡ್ತೀನ್ರಿ, ಫ್ರೀಯಾಗಿ ಕೊಡ್ತೀನಿ, ತಗೊಳ್ರಿ. ಎರಡು ಸಮುವೇಲನ ಪುಸ್ತಕ 24:24 ನೋಡ್ರಿ, ದಾವಿದನ ಏನಂತ ಉತ್ತರ ಕೊಡ್ತಾನೆ. ಓಕೆ, ಎರಡನೇ ಸಮುವೇಲನ ಪುಸ್ತಕ 24:24 ಫ್ರೀ. ಅಲ್ಲಿ ಅವನು ಹೇಳ್ತಾ ಇದ್ದಾನೆ, ಅಲ್ಲಿ ಫ್ರೀ ಆಗಿ ನಾವು ನಿನಗೆ ಆರಾಧಿಸುವುದಕ್ಕೆ, ಯಜ್ಞವೇದಿ ಕಟ್ಟುವುದಕ್ಕೆ ನಾನು ಸ್ಥಳ ಕೊಡ್ತೀನಿ. ಅದಕ್ಕೆ ಅವನು ಹೇಳುವಂಥದ್ದು ಬಹಳ ಸ್ಪಷ್ಟವಾದ ಉತ್ತರ. ನನ್ನ ದೇವರಾದ ಯಹೋವನಿಗೆ, ನನ್ನ ದೇವರಾದ ಯಹೋವನಿಗೆ ಸುಮ್ಮನೆ ಸಿಕ್ಕದ್ದನ್ನ ಯಜ್ಞವಾಗಿ ಅರ್ಪಿಸಲಲ್ಲೆನು. ವಾಹ್, ನನ್ನ ದೇವರಾದ ಯಹೋವನಿಗೆ ಸುಮ್ಮನೆ ಸಿಕ್ಕದ್ದನ್ನ ನಾನು ಯಜ್ಞವಾಗಿ ಅರ್ಪಿಸಲೊಳ್ಳೆನು. ಹಾಗಲ್ಲ, ಅಲ್ಲಿ ನೋಡ್ರಿ ಈ ಭಾಷಾಂತರ ಹೇಳ್ತದೆ, ನಿಶ್ಚಯವಾಗಿ ನಿನ್ನಿಂದ ಕ್ರಯಕ್ಕೆ ಕೊಂಡುಕೊಳ್ಳುತ್ತೇನೆ, ಉಚಿತವಾಗಿ ಬಂದ ದಹನ ಬಲಿಗಳನ್ನು ನನ್ನ ದೇವರಾದ ಕರ್ತನಿಗೆ ಅರ್ಪಿಸೇನು ಅಂದನು. ವಾವ್, ಉಚಿತವಾಗಿ ಬಂದ, ಫ್ರೀ ಸಿಕ್ತು. ಕಾಣಿಕೆ ಹಾಕುದು ಯಾರು ಕೊಟ್ಟದ್ ಕಾಣಿಕೆ? ಮಮ್ಮಿ ಡ್ಯಾಡಿ ಹೇಳಿದ್ರು ಇದು ಕಾಣಿಕೆ ಅಂತ ಕೊಟ್ರು. ನಿಂದಂತೂ ಅಲ್ಲ, ನಿನ್ ಪಾಕೆಟ್ ಮನಿ ಇದ್ದಾಗ ತಗೊಂಡೋಗಿ ಮಜಾ ಮಾಡೋದು. ಓಕೆ, ಸ್ವಂತದ್ದಿದ್ದಾಗ ಮಜಾ ಮಾಡೋದು, ಇದು ಕಾಣಿಕೆ ಅಂತ ಕೊಟ್ಟಾಗ ಕಾಣಿಕೆ ಅಂತ ಕೊಡೋದು. ಅನ್ನು ನಾನು ಅನೇಕ ಮಕ್ಕಳಿಗೆ ಈ ಪ್ರಶ್ನೆ ಯೋಚಿಸಲು ಹೇಳ್ತೇನೆ. ನನ್ನದು ಕ್ರಯಕ್ಕೆ ಕೊಟ್ಟು ನಾವು ಕೊಡುವಂತವರಾಗಿದ್ದೇವೋ, ಕ್ರಯ ಕೊಟ್ಟು ಆರಾಧಿಸುವಂತವರಾಗಿದ್ದೇವೋ,
ಪ್ರಿಯರೇ ಅಲ್ಲಿ ನೋಡ್ರಿ, ನನ್ನ ದೇವರಾದ ಯಹೋವನಿಗೆ ಸುಮ್ಮನೆ ಸಿಕ್ಕದ್ದನ್ನ ಯಜ್ಞವಾಗಿ ಅರ್ಪಿಸಲು ಅಲ್ಲ. ಈ ದಿವಸ ಆರಾಧನೆಗೆ ಬಂದಿದ್ದೀರಿ ಯಾಕೆ? ಸುಮ್ಮನೆ ಬಂದಿದ್ದೇನೆ ಇಲ್ಲ ಇಲ್ಲ, ದೇವರು ಹುಡುಕ್ತಾ ಇದ್ದಾನೆ. ಓ, ಜ್ಞಾನಿಗಳ ಲಕ್ಷಣ ಏನಂದ್ರೆ ಅವರು ಕ್ರಯ ಕೊಟ್ಟು ಆರಾಧಿಸ್ತಾರೆ. ಅಲ್ಲೆಲ್ಲೂಯಾ, ಕ್ರಯ ಕೊಟ್ಟು ಆರಾಧಿಸ್ತಾರೆ. ಕಳೆದ ದಿವಸ ಈ ದಿವಸ ಕೂಡ ಅನೇಕರು ನಾನು ಮಾತಾಡ್ತಾ ಇದ್ದಾಗ ಅಳ್ನಾವರದಿಂದ ಬಂದಿದ್ದಾರೆ ಆರಾಧಿಸುವುದಕ್ಕಾಗಿ, ದೂರದಿಂದ ಪ್ರಯಾಣಿಸಿ ಬಂದಿದ್ದಾರೆ. ಕೆಲವರು ನೀವು ಬಹಳ ದೂರದಿಂದ ಬಂದಿದ್ದೀರಿ, ಯಾಕೆ? ಆರಾಧಿಸುವುದಕ್ಕಾಗಿ. ಹಲಲೂಯ, ಆರಾಧಿಸುವುದ ಕ್ರಯ ಕೊಟ್ಟು, ಸುಮ್ಮನೆ ಅಲ್ಲ, ಕ್ರಯ ಕೊಟ್ಟು ಆರಾಧಿಸುವುದಕ್ಕಾಗಿ, ಕ್ರಯ ಕೊಟ್ಟು ದೇವರನ್ನ ಮಹಿಮೆ ಪಡಿಸುವುದಕ್ಕಾಗಿ, ಕ್ರಯ ಕೊಟ್ಟು ದೇವರಿಗೆ ಕ್ರಯ ಕೊಟ್ಟು ಆರಾಧಿಸುವಂತ ತ್ಯಾಗವಿಲ್ಲದೆ ಆರಾಧನೆ ಇಲ್ಲ. ನಮ್ಮ ಜೀವಿತದಲ್ಲಿ ನಾವು ತ್ಯಾಗ ಅಂತ ಹೇಳುವಾಗ ದೇವರು ನಮ್ಮಿಂದ ಬಯಸ್ತಾ ಇರುವಂತದ್ದೇನು, ದೇವರು ನಮ್ಮ ಬಯಸ್ತಾ ಇರುವಂತದ್ದೇನು? ರೋಮಾ 12 ಮೊದಲನೇ ವಚನ ಹೇಳುತ್ತದೆ, ಆದುದರಿಂದ ಸಹೋದರೇ, ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದು ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದ್ರೆ, ನೀವು ನಿಮ್ಮ ದೇಹಗಳನ್ನ ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಅರ್ಪಿಸ್ರಿ. ಸಜೀವ ಯಜ್ಞವಾಗಿ ನಿಮ್ಮನ್ನೇ ಸಜೀವ ಯಜ್ಞವಾಗಿ ಅರ್ಪಿಸಬೇಕು. ಒಂದು ವೇಳೆ ಆ ಯಜ್ಞ ಬಲಿಯಾಗಿ ನಮ್ಮನ್ನ ನಾವೇ ಒಪ್ಪಿಸಿ ಕೊಡಬೇಕಂತ ಹೇಳುವಾಗ ಸತ್ಯವಾಗಿ ಆರಾಧಿಸಲು ತ್ಯಾಗ ಬಲಿದಾನ ಬೇಕೇ ಬೇಕು. ಹಲ್ಲೆಲೂಯ, ತ್ಯಾಗ ಬಲಿದಾನ ಇಲ್ಲದೆ ನಾವು ನಿಜವಾಗ್ಲೂ ಆರಾಧನೆ ಸಲ್ಲಿಸಲು ಸಾಧ್ಯವಿಲ್ಲ. ಫ್ರೀ ಸುಮ್ಮನೆ ನಾವು ಸುಮ್ಮನೆ ಇಲ್ಲ, ಕ್ರಯ ಇದೆ. ನೀನು ದೇವರಿಗೆ ಕೊಡುವ ಅತೀ ದೊಡ್ಡ ಉಡುಗೊರೆ ಯಾವುದು? ಕ್ಷಣವತ್ತು ಯೋಚನೆ ಮಾಡು. ದೇವರಿಗೆ ಕೊಡುವ ಅತೀ ಬೆಲೆಯುಳ್ಳ ಸಂಗತಿ ಯಾವುದು? ಅತಿ ಬೆಲೆಯುಳ್ಳ, ಅತಿ ದುಬಾರಿ ಕಾಣಿಕೆ ಯಾವುದು? ಅತಿ ದೊಡ್ಡ ಯಜ್ಞ ಯಾವುದು? ನೀನೇ ನಿನ್ನನ್ನ ಕೊಡುವುದು, ನಿನ್ನ ಹೃದಯ ಸಂಪೂರ್ಣವಾಗಿ ಆತನಿಗೆ ಕೊಡುವುದು, ನಿನ್ನ ಆಸಕ್ತಿ ಎಲ್ಲ ಆತನಿಗೆ ಕೊಡುವುದು, 24 ಎಲ್ಲ ಆತನಿಗೆ. ನಾನು ಜೀವಿಸಿದ್ರೆ ಆತನಿಗಾಗಿ, ನಾನು ದುಡಿದ್ರೆ ಆತನಿಗಾಗಿ, ನಾನು ಏನೇ ಕೆಲಸ ಮಾಡಿದ್ರು ನನ್ನ ಜೀವನದ ಉದ್ದೇಶ, ನನ್ನ ಜೀವನದ ಅರ್ಥ, ನಾನು ಅಸ್ತಿತ್ವದಲ್ಲಿರುವಂತದ್ದು ಒಂದೇ ಒಂದು ಉದ್ದೇಶಕ್ಕಾಗಿ, ನಾನು ನನ್ನ ಕರ್ತನಿಗಾಗಿ ಜೀವಿಸ್ತೇನೆ, ನಾನು ನನ್ನ ಕರ್ತನಿಗಾಗಿ ಅಪಾಯವನ್ನು ಎದುರಿಸಲು ಸಿದ್ಧವಿದ್ದೇನೆ, ಏನೇ ಬರಲಿ ನಾನು ಕರ್ತನಿಗಾಗಿ ನನ್ನ ಕೆಲಸ ಮಾಡ್ತೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಿಯರೇ, ಆರಾಧನೆ ಕ್ರಯವುಳ್ಳದ್ದು ರೀ, ಆರಾಧನೆ ಕ್ರಯವುಳ್ಳ. ದೇವರು ನಿನ್ನಿಂದ ಬಯಸ್ತಾ ಇದ್ದಾನೆ. ಏನು ಗೊತ್ತಾ, ಕೆಲವರು ದೇವರಿಗಾಗಿ ಅಂತ ಹೇಳಿ ತಮ್ಮ ತಲಾಂತಗಳನ್ನು ಕೊಡ್ತಾರೆ. ಓಕೆ, ಸ್ವರ ಕೊಡ್ತಾರೆ, ಜೀವಿತ ಕೊಡುವುದಿಲ್ಲ. ಹಣ ಕೊಡ್ತಾರೆ, ತಮ್ಮ ಜೀವಿತ ಕೊಡುವುದಿಲ್ಲ. ಕಾಣಿಕೆ ದಶಂಭಾಗ ಕೊಡ್ತಾರೆ, ತಮ್ಮ ಜೀವಿತ ಕೊಡುವುದಿಲ್ಲ. ಓ, ವಾದ್ಯ ಬಾರಿಸಬಹುದು, ನಮ್ಮ ಸಮಯ ವಿವಿಧ ಕೆಲಸಗಳಿಗಾಗಿ ದೇವರಿಗೆಲ್ಲ ಕೊಡಬಹುದು, ನಮ್ಮನ್ನ ಕೊಡದೆ ಕೊಡುವುದಕ್ಕೂ ಕೂಡ ಸಾಧ್ಯತೆ ಇದೆ. ನಮ್ಮನ್ನ ನಾವು ಕೊಡದೆ ಕೇವಲ ಈ ವಿಷಯಗಳನ್ನ ಮಾತ್ರ ಕೊಟ್ಟು ಓ ನಾನು ದೇವರಿಗೆ ಕೊಡ್ತಾ ಇದ್ದೇನೆ. ಪ್ರಿಯರೇ ಯೋಚಿಸಿರಿ, ಅತ್ಯುತ್ತಮವಾದದನ್ನು ಕೊಡ್ತಾ ಇಲ್ಲವೋ? ಅತ್ಯುತ್ತಮವಾದದನ್ನು ಕೊಡ್ತಾ ಇಲ್ಲವೋ? ದೇವರಿಗೆ ಅತ್ಯುತ್ತಮವಾದದನ್ನು ಕೊಡ್ತಾ ಇಲ್ಲವೋ? ಮಿಕ್ಕಿ ಉಳಿದದ್ದು ಓ ಸುಮ್ಮನೆ ಅದನ್ನ ನಾವು ಕೊಡ್ತಾ ಇದ್ದೇವೋ? ಜಾಗ್ರತೆ. ಒಂದು ವೇಳೆ ಈ ಪಂಡಿತರು ದೇವರಿಗೆ, ಆ ಯೇಸು ಸ್ವಾಮಿಗೆ 100 ಪ್ರೀತಿಸಿ, 100 ಆಸಕ್ತಿಯುಳ್ಳವರಾಗಿ, 100 ಆತನನ್ನ ಬಯಸಿ, ಮರಣವನ್ನು ಅಪಾಯವನ್ನು ಎದುರಿಸಿ ಅವರು ಪ್ರಯಾಣಿಸಿ ಆತನನ್ನು ಹುಡುಕುತ್ತಾ ಬಂದದ್ರಿಂದ ಅವರ ಜೀವವನ್ನು ದೇವರು ರಕ್ಷಿಸಿದನು. ಹಲ್ಲೆಲೂಯಾ. ನನ್ನ ಹೃದಯದೊಳಗೆ ಆರಾಧಿಸುವುದಕ್ಕಾಗಿ ಬರುವಾಗ ಆರಾಧನೆ ಮಾಡ್ತೇನೆ ಅಂತ ಹೇಳ್ತಾ ಇರುವಾಗ ಏನಾಗ್ತಾ ಇದೆ? ಅಕ್ಕಪಕ್ಕದವ್ರು ಗೊತ್ತಿರ್ಲಿಕ್ಕಿಲ್ಲ, ತಂದೆ ತಾಯಿ ಗೊತ್ತಿಲ್ಲ, ಗಂಡ ಹೆಂಡತಿ ಗೊತ್ತಿಲ್ಲ, ದೇವರಿಗೆ ಗೊತ್ತು, ದೇವರಿಗೆ ಗೊತ್ತು. ಜ್ಞಾನಿಗಳು ಆರಾಧಿಸ್ತಾರೆ. ಹಲ್ಲೆಲೂಯಾ. ಪಂಡಿತರು ಅಂತ ಕರೆಯಲ್ಪಡುವವರು ಆರಾಧಿಸ್ತಾರೆ. ಅವರು ಎಷ್ಟಾಗಿ ಆರಾಧಿಸ್ತಾರೆ ಗೊತ್ತಾ? ತಮ್ಮನ್ನ ತಾವು ಅರ್ಪಿಸಿಕೊಂಡು,
ದೇವರಿಗೆ ಒಪ್ಪಿಸಿಕೊಟ್ಟು ಆರಾಧಿಸ್ತಾರೆ. ದೇವರಿಗೆ ಅವರು ತಮ್ಮನ್ನು ಒಪ್ಪಿಸಿಕೊಟ್ಟಿರುವುದರಿಂದ ದೇವರು ತಾನು ತಾನೇ ಆತನೂ ಸಹ ತನ್ನನ್ನು ಒಪ್ಪಿಸಿಕೊಟ್ಟನು ನಿನ್ನನ್ನು ರಕ್ಷಿಸುವುದಕ್ಕಾಗಿ. ಅಲ್ಲೆಲುಯ್ಯ, ತನ್ನನ್ನು ಒಪ್ಪಿಸಿಕೊಟ್ಟು ನಿಮ್ಮನ್ನ ರಕ್ಷಿಸುವುದಕ್ಕಾಗಿ. ಅಂದ ಹಾಗೆ ಒಂದು ವೇಳೆ ಆ ಪಂಡಿತರು ಎಲ್ಲೊಂಟಿರಿ ಹಂಗ ಹೊಂಟೇವ್ರಿ, ಯಾಕೆ ಬಂದ್ರೆ ಹಂಗ ನೋಡಿ ನೋಡೋಣ ಏನಾಗತ್ತಿಲ್ಲಿ ಬೆತ್ಲೆಹೇಮ್ ಯೆರೂಸಲೇಮ್ ನಲ್ಲಿ ಅಂತ. ಆ ಯೇಸು ಸ್ವಾಮಿಯನ್ನು ನೋಡಿದಾಗ ಏನ್ ಕೊಡೋದು ಏನ್ ಕೊಡೋಣ್ರಿ, ಚಿಲ್ದಾರ ಏನ್ ರೈತನ್ರಿ. ಅವರು ತ್ಯಾಗ ಮಾಡಿ ಅವರು ಆರಾಧನೆಯ ಒಂದು ಹೃದಯದಿಂದ ತಮ್ಮನ್ನ ಸಂಪೂರ್ಣವಾಗಿ ಒಪ್ಪಿಸಿಕೊಟ್ಟು ಬಂದದ್ರಿಂದ ಏನಾಯ್ತು ಗೊತ್ತಾ, ದೇವರು ಅವರನ್ನ ರಕ್ಷಿಸಿದನು ಅಂತ ಹೇಳುವಾಗ ದೇವರು ಅವರ ಜೀವನದ ದಿಕ್ಕನ್ನು ಬದಲಾಯಿಸ್ತಾನೆ. ಹಲ್ಲೆಲೂಯಾ. ಯಾರು ನೂರಕ್ಕೆ ನೂರರಷ್ಟು ಕರ್ತನನ್ನ ಪ್ರೀತಿಸಿ ಹಿಂಬಾಲಿಸಿ ಬರ್ತಾರೋ, ಅದೇ ಮಹತ್ವದ ಮೂರನೆಯ ಮಹತ್ವದ ಅಂಶ ನಾನು ನಿಮ್ಗೆ ತಿಳಿಸಲು ಬಯಸ್ತಾರಂತದ್ದು. ಯಾರು ದೇವರನ್ನ ಹೃದಯ ಪೂರ್ವಕವಾಗಿ ಪ್ರೀತಿಸಿ ಬರ್ತಾರೋ ಅವರ ಜೀವನದ ದಿಕ್ಕನ್ನ ದೇವರು ಬದಲಾಯಿಸ್ತಾನೆ, ಉದ್ಧಾರ ಮಾಡ್ತಾನೆ. ಹಲ್ಲೆಲೂಯಾ, ಉದ್ಧಾರ ಮಾಡ್ತಾನೆ. ಯೋಚನೆ ಮಾಡ್ರಿ, ಇವರು ಕಾಟಾಚಾರಕ್ಕೆ ಸಂಪ್ರದಾಯಕ್ಕೆ ರೂಢಿಯಾಗಿ ಒಂದು ವೇಳೆ ಬಂದು ಆರಾಧನೆ ಮಾಡಿ ಹೋಗೋದಕ್ಕಾಗಿ ಬಂದಿದ್ರೆ ದೇವರು ಅವರಿಗೆ ಕಾಣಿಸಿಕೊಳ್ತಿರ್ಲಿಲ್ಲ. ಹನ್ನೆರಡನೇ ವಚನ ನೋಡ್ರಿ, ಆಗ ಆಮೇಲೆ ಮತ್ತಾಯ 2:12 ಹೇಳುತ್ತದೆ, ಆಮೇಲೆ ದೇವರು ಕನಸಿನಲ್ಲಿ ಅವರಿಗೆ ನೀವು ಹೆರೋದನ ಬಳಿಗೆ ತಿರುಗಿ ಹೋಗಬಾರದು ಎಂದು ಅಪ್ಪಣೆ ಕೊಟ್ಟದ್ರಿಂದ ಅವರು ಮತ್ತೊಂದು ದಾರಿಯಿಂದ ತಮ್ಮ ದೇಶಕ್ಕೆ ಹೊರಟು ಹೋದರು. ಯಾಕೆ ಯಾಕೆ ಒಂದು ವೇಳೆ ಈ ಪಂಡಿತರು ಹೆರೋದನ ಬಳಿ ವಾಪಸ್ ಹೋಗಿದ್ರೆ ಹೆರೋದನು ಅವರನ್ನ ಹಿಡಿಸಿ ಏನ್ ಮಾಡ್ತಿರ್ಬಹುದು, ಡೆಫಿನೆಟ್ಲಿ 100% ಅವ್ರನ್ನ ಕೊಲ್ಲಿಸ್ತಿದ್ನು. ಯಾಕೆ ಗೊತ್ತಾ, ಇಡೀ ಇಸ್ರಾಯೇಲ್ ದೇಶ ಸಾವಿರಾರು ವರ್ಷಗಳಿಂದ ಬಯಸಿ ಹಸಿವೆಯಿಂದ ಬಯಸಿ ಅಪೇಕ್ಷಿಸ್ತಾ ಇದ್ದ ಸುದ್ದಿ ಇವ್ರ ಕಡೆ ಇತ್ತು. ಅವ್ರು ಗೊತ್ತಾಗ್ಬಿಟ್ಟಿದ್ರೆ, ಎಲ್ಲಾ ಜನರಿಗೆ ಗೊತ್ತಾಗ್ಬಿಟ್ರೆ ಏನ್ ಮಾಡ್ತಾರೆ ಅವರು, ಅವ್ರು ಬಂದು ಹೆರೋದನನ್ನ ಸಿಂಹಾಸನದ ಕೆಳಗಿಳಿಸಿ ಈ ಅರಸನಾಗಿ ಹುಟ್ಟಿದವನನ್ನ ನಿಜವಾದ ಅರಸನನ್ನ ಆ ಸ್ಥಳದಲ್ಲಿ ಕೂಡಿಸ್ತಿದ್ರು. ಸೊ ಯೋಚನೆ ಮಾಡ್ರಿ ಪ್ರಿಯರೇ, ಅವರು ವಾಪಸ್ ಹೋಗ್ತಿರ್ಲಿಲ್ಲ. ದೇವರು ಯಾಕೆ ಮಧ್ಯೆ ಪ್ರವೇಶಿಸಿದನು ಅವ್ರ ಜೀವನದಲ್ಲಿ, ದೇವರಿಗೆ ಗೊತ್ತು ಇವರು ನನ್ನನ್ನು ಆರಾಧಿಸುವುದಕ್ಕಾಗಿ ತ್ಯಾಗ ಮಾಡಿ ಬಂದಿದ್ದಾರೆ, ಇವರು ನನ್ನನ್ನು ಆರಾಧಿಸುವುದಕ್ಕಾಗಿ ಜೀವದ ಹಂಗು ತೊರೆದು ಬಂದಿದ್ದಾರೆ, ಇವರು ನನ್ನನ್ನು ಆರಾಧಿಸುವುದಕ್ಕಾಗಿ ಮರಣವನ್ನು ಎದುರಿಸಲು ಸಿದ್ಧವಾಗಿ ಬಂದಿದ್ದಾರೆ, ಅಂಥವ್ರ ಜೀವನ ನಾನು ರಕ್ಷಿಸ್ತೇನೆ. ಅಲ್ಲೆಲೂಯ, ಅಂಥವರ ಜೀವನ ನಾನು ಉದ್ಧಾರ ಮಾಡ್ತೇನೆ, ಅಂಥವರ ಜೀವನ ನಾನು ಬದಲಾಯಿಸ್ತೇನೆ. ಸೊ 12ನೇ ವಚನ ಅದನ್ನೇ ನಾವು ಗುರುತಿಸ್ತೇವೆ, ನೀವು ಹೆರೋದನ ಬಳಿಗೆ ತಿರುಗಿ ಹೋಗ್ಬಾರ್ದು. ಈ ಪಂಡಿತರು ಅವನ ಬಳಿ ಹೋಗ್ಲಿಲ್ಲ ಅಂತ ಹೇಳಿ ಆದುದರಿಂದ ಆ ಹೆರೋದನ್ನು ಸುಮ್ಮನೆ ಕೂತ್ಕೊಂಡ, ಒಂದು ವೇಳೆ ಹೋಗಿದ್ರೆ ಓ ಇಲ್ರಿ ರಾಜನ ಕಡೆ ಹೋಗಿ ಸುದ್ದಿ ಮುಟ್ಸಿದ್ರೆ ಅವನು ನಮ್ಮನ್ನ ಮೆರವಣಿಗೆ ಕರ್ಕೊಂಡು ಹೋಗಿ ಏನೋ ಎಲ್ಲ ಮಾಡ್ಬೋದು, ಬಿರುದು ಬಾವಲಿಗಳನ್ನು ಕೊಡಬಹುದು. ಇಲ್ಲ, ಅವನೇನು ಮಾಡಿದ, ಆ ಪ್ರದೇಶದೊಳಗೆ ಇದ್ದ ಎಲ್ಲಾ ಮಕ್ಕಳನ್ನ ಏನ್ ಮಾಡಿಸಿದಂತೆ, ಕೊಲ್ಲಿಸಿದ. ನಿರ್ದಯವಾಗಿ ಹಸುಗೂಸುಗಳನ್ನ ಕೊಲ್ಲಿಸುವಂತ ಕಠೋರ ಹೃದಯ ಆ ಅರಸನ ಕೈಗಳಲ್ಲಿ ಈ ಪಂಡಿತರು ಬದುಕುಳಿದು ಹೋಗಬಹುದಾಗಿತ್ತು. ಸಾಧ್ಯವಿಲ್ಲ. ದೇವರು ಅವರ ಜೀವಿತ ರಕ್ಷಿಸ್ತಾನೆ, ದೇವರು ಅವರ ಜೀವನದ ದಿಕ್ಕು ಬದಲಾಯಿಸ್ತಾನೆ. ಯಾರು ಆತನನ್ನು ಹೃದಯಪೂರ್ವಕವಾಗಿ ಆರಾಧಿಸ್ತಾರೋ ಅವರಿಗೋಸ್ಕರ ದೇವರು ಏನೇನು ಸಾಧ್ಯವೋ ಎಲ್ಲವನ್ನು ಮಾಡುವುದಕ್ಕೆ ಸಿದ್ಧವಿದ್ದಾನೆ. ಹಲ್ಲೆಲೂಯಾ. ಸೊ ಅವರ ಜೀವನ ಬದಲಾಯಿತು, ಅವರ ಜೀವನ ಬದಲಾಯಿತು. ಯೇಸು ಸ್ವಾಮಿಯನ್ನು ನೋಡುವುದಕ್ಕಾಗಿ ಬಂದಾಗ ಮತ್ತು ಯೇಸು ಸ್ವಾಮಿಯನ್ನು ನೋಡಿದ ನಂತರ ಅವರ ಜೀವನದ ದಿಕ್ಕು, ಅವರ ಪ್ರಯಾಣ, ಅವರ ಪ್ರಯಾಣದ ದಿಕ್ಕು ಬದಲಾಯಿತು. ಪ್ರಿಯರೇ, ಯೇಸು ಸ್ವಾಮಿಯನ್ನ ಆರಾಧಿಸಿದ ನಂತರ ನೀವು ಬಂದ ದಾರಿಯಲ್ಲಿಯೇ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ನಾನು
ಹುಡುಕನಾಗಿ ನಾನು ವ್ಯಭಿಚಾರಿಯಾಗಿ ನಾನು ಅನೇಕ ಸೋಮಾರಿಯಾಗಿ ಎಲ್ಲ ಇರಬಹುದು ಇದ್ದಿರಬಹುದು ಆದರೆ ನೀನು ಯೇಸು ಸ್ವಾಮಿಯನ್ನ ಭೇಟಿಯಾದ ನಂತರ ಯೇಸು ಸ್ವಾಮಿಯನ್ನ ಸಂಧಿಸಿದ ನಂತರ ವಾಪಸ್ ಹೋಗುವಾಗ ನಾನು ಹಂಗೆ ಹೋಗ್ತೇನೆ ಸಾಧ್ಯನೇ ಇಲ್ಲ ಸಾಧ್ಯ ಇಲ್ಲ ಹಲ್ಲೆಲೂಯ ದೇವರ ಸಂಪರ್ಕಕ್ಕೆ ಬರುವ ವ್ಯಕ್ತಿ ಬಂದ ಹಾಗೆ ಹೋಗ್ಲಿಕ್ಕೆ ಸಾಧ್ಯವಿಲ್ಲ ಅದೇ ಅವಶ್ಯಕವಾದದ್ದು ಆರಾಧಿಸಿದಾಗ ಆರಾಧಿಸಿದಾಗ ದೇವರ ಸಾನ್ನಿಧ್ಯ ಅನುಭವಿಸಿದೆಯೋ ಇಲ್ಲಿ ಸ್ತುತಿಸಿದಾಗ ದೇವರ ಸಾನ್ನಿಧ್ಯ ಅನುಭವಿಸಿದೆಯೋ ದೇವರ ಪ್ರಸನ್ನತೆ ಅನುಭವಿಸಿದೆಯೋ ಯಾಕೆ ಅದು ಮುಖ್ಯ ಯಾರು ದೇವರ ಪ್ರಸನ್ನತೆಯನ್ನು ಅನುಭವಿಸ್ತೇವೆ ಯಾರು ದೇವರ ಸಾನ್ನಿಧ್ಯವನ್ನು ಅನುಭವಿಸ್ತೇವೆ ನಾನು ಇದ್ದ ಹಾಗೆಯೇ ಹೋಗ್ತೇನೆ ಇಲ್ಲ ಇಲ್ಲ ನಾನು ದೇವರ ಪ್ರಸನ್ನತೆಯನ್ನು ಅನುಭವಿಸಿದ ಮೇಲೆ ನಾನು ವಾಪಸ್ ಹೋಗುವಾಗ ನನ್ನ ಜೀವನ ಬದಲಾಗ್ತದೆ ನನ್ನ ಜೀವನದ ದಿಕ್ಕು ಬದಲಾಗ್ತದೆ ಹಲ್ಲೆಲೂಯಾ ಯಾಕೋಬನಿಗೆ ಕೇಳಿ ನೋಡ್ರಿ ಯಾಕೋಬನಿಗೆ ಕೇಳಿ ನೋಡ್ರಿ ಅವನು ದೇವರ ಸಂಪರ್ಕಕ್ಕೆ ಬಂದು ದೇವರೊಂದಿಗೆ ಹೋರಾಡ್ತಾನೆ ಬೆಳಗಾಯಿತು ವಾಪಸ್ ಹೋಗ್ತಾ ಇದ್ದಾನೆ ಹೆಂಗ ಹೋಗ್ತಾ ಇದ್ದಾನೆ ನೆಟ್ಟಿಗೆ ನಡೆಯುವುದಕ್ಕಾಗ್ತಾ ಇಲ್ಲ ಅವನಿಗೆ ಅವನ ಕೀಲನ್ನ ದೇವರು ಸ್ಪರ್ಶಿಸಿದ ನನ್ನನ್ನ ಮುಟ್ಟಿದ ಮೇಲೆ ನನ್ನನ್ನ ನನ್ನ ಸಂಪರ್ಕಕ್ಕೆ ಬಂದ ಮೇಲೆ ನಾನು ಹೆಂಗ ನಡ್ಕೊಂಡು ಬಂದಿದ್ದೆ ಹಂಗೆ ಇರ್ತೇನೆ ಸಾಧ್ಯ ಇಲ್ಲ ಬದಲಾಗುವುದಕ್ಕೆ ಸಿದ್ಧಿರಬೇಕು ಜ್ಞಾನಿಗಳ ಲಕ್ಷಣ ಅದು ಹಲ್ಲೆಲೂಯಾ ಅನೇಕ ಸರ ಏಯ್ ನನ್ನ ಸ್ವಭಾವ ಇದು ನಮ್ಮ ಅಪ್ಪನ ಸ್ವಭಾವ ಇದು ನಮ್ಮವ ಹಿಂಗ ಇದ್ಲು ನಾನು ಹಿಂಗ ಇರ್ತೇನೆ ಅವರೆಲ್ಲಿ ಹೋದ್ರೆ ಅಲ್ಲಿ ಹೋಗ್ತೀನಿ ಅದರ ನನ್ನಲ್ಲಿ ಬದಲಾವಣೆಯ ವಿಷಯ ಅವ್ರ ಸ್ವಭಾವ ನನ್ನಲ್ಲಿ ಇರಬೇಕು ಅನೇಕ ಸಾರಿ ಗಂಡ ಹೆಂಡತಿಯ ಮಧ್ಯದಲ್ಲಿಯೂ ಕೂಡ ಓ ನನ್ನ ಸ್ವಭಾವ ನೋಡು ಹಿಂಗ ನೋಡು ವಿಶ್ವಾಸ ಏನೇನು ಜಾಗ್ರತೆ ಓಕೆ ದೇವರ ಸಂಪರ್ಕಕ್ಕೆ ಬರುವ ಜೀವಿತ ಬದಲಾಗ್ತದೆ ಹಲ್ಲೆಲೂಯಾ ದೇವರ ಸಂಪರ್ಕಕ್ಕೆ ಬರುವ ಜೀವಿತ ಬದಲಾಗ್ತದೆ ಸೊ ನಿಮ್ ಗಂಡ ಬದಲಾಗ್ತಾ ಇಲ್ಲ ಎಳ್ಕೊಂಡು ಬರ್ರಿಲ್ಲ ಅವ್ರನ್ನ ನಿಮ್ ಮಕ್ಕಳು ಬದಲಾಗ್ತಾ ಇಲ್ಲ ಕರ್ಕೊಂಡು ಬರ್ರಿಲ್ಲ ಅವ್ರನ್ನ ಓಕೆ ದೇವರ ಸಂಪರ್ಕಕ್ಕೆ ಬರುವಾಗ ಅವರ ಜೀವಿತ ಬದಲಾಗ್ತದೆ ಹಲ್ಲೆಲೂಯಾ ಇಲ್ಲಿ ಕೆಲವರು ಇದ್ದೀರಿ ನೀವು ಆಗ್ಲೇ ಎಕ್ಸ್ಪೀರಿಯನ್ಸ್ ಮಾಡಿದ್ರಿ ನಿಮ್ಮ ಗಂಡ ನಿಮ್ಮ ಮಕ್ಕಳು ಬದಲಾಗಿದ್ದಾರೆ ದೇವರ ಸಂಪರ್ಕಕ್ಕೆ ಬಂದವರು ಕೈ ಎತ್ತಿ ನೋಡೋಣ ಹಲ್ಲೆಲೂಯಾ ಹಲ್ಲೆಲೂಯಾ ದೇವರ ಸಂಪರ್ಕಕ್ಕೆ ಬಂದ ವ್ಯಕ್ತಿ ಹಾಗೆ ಇರಲಿಕ್ಕೆ ಸಾಧ್ಯವಿಲ್ಲ 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 ಸೊ ಯೆಶಾಯನು ದೇವರ ಸಾನ್ನಿಧ್ಯದ ಸ್ಪರ್ಶವಾಯಿತು ಆತನು ದೇವರ ಸಿಂಹಾಸನದ ಮೇಲೆ ಕೂತ್ಕೊಂಡಿರುವಂತದ್ದನ್ನು ಕಣ್ಣಾರೆ ನೋಡಿದ ಯೆಶಾಯನ ಗ್ರಂಥ 6:5 ಆತನು ಹೇಳ್ತಾನೆ ಅಯ್ಯೋ ನನ್ನ ಗತಿಯನ್ನು ಏನು ಹೇಳಲಿ ನಾಶವಾದನಲ್ಲ ನಾನು ಹೊಲಸು ತುಟಿಯವರ ಮಧ್ಯದಲ್ಲಿ ವಾಸಿಸುವನು ಇಂಥ ನನ್ನ ಕಣ್ಣುಗಳು ರಾಜಾದಿ ರಾಜನನ್ನ ಸೇನಾಧೀಶ್ವರದ ಯಹೋವನನ್ನ ನೋಡಿದವು ಕಂಡವು ಎಂದು ಕೂಗಿಕೊಳ್ಳಲು ಅಲ್ಲಿ ದೇವದೂತನೊಬ್ಬನು ಬಂದು ಅವನ ತುಟಿಗಳನ್ನ ಸ್ಪರ್ಶಿಸ್ತಾನೆ ಜೀವನ ಬದಲಾಯಿತು ದೇವರ ಸಂಪರ್ಕಕ್ಕೆ ಬಂದು ನೀನು ಹಾಗೆ ಹೋಗ್ತೀನಿ ಅಂತ ಯೋಚನೆ ಮಾಡಬೇಡ ಬದಲಾಗಬೇಕು ಹಲ್ಲೆಲೂಯಾ ಬದಲಾವಣೆಗೆ ಸಿದ್ಧವಾಗಿರಬೇಕು ಸುಧಾರಣೆಗೆ ಸಿದ್ಧವಾಗಿರಬೇಕು ಉತ್ತಮ ಜೀವನ ಜೀವಿಸುವುದಕ್ಕೆ ಸಿದ್ಧವಾಗಿರಬೇಕು ಜಕ್ಕಾಯನ ನೋಡ್ರಿ ಲೂಕನ್ ಸ್ವಾರ್ಥಿಯೊಳಗೆ ನೋಡ್ತೇವೆ ನಾವು 19 ಅಲ್ಲಿ ಆ 19 ಮೊದಲಿನ 10 ಯಾವ ಅದ್ಭುತ ಇಲ್ಲ ಒಂದೇ ಒಂದು ವಿಶೇಷ ಕಾರ್ಯ ಅಂದ್ರೆ ಅವನು ಆ ಮರದ ಮೇಲೆ ಕೂತ್ಕೊಂಡಿದ್ದಾನೆ ಯೇಸು ಸ್ವಾಮಿಯವನ ಬಳಿ ಬಂದ್ರು ಬಂದು ಹೇಳ್ತಾರೆ ನಾನು ನನ್ನ ಮನೆಯಲ್ಲಿ ವಾಸಿಸ್ಬೇಕಯ್ಯ ಜಕ್ಕಾಯ ಅಷ್ಟೇ ಅವನು ಕೆಳಗಿನ ತಟ್ಟನೆ ಕೆಳಗಿಳಿದು ಬಂದ್ರು ಯೇಸು ಸ್ವಾಮಿ ಅಂತ ನನ್ನ ಮನೆ ಕರ್ಕೊಂಡು ಹೋದ್ನು ಮನೆ ಕರ್ಕೊಂಡು ಹೋದ್ನ ಅಲ್ಲಿ ಯೇಸು ಸ್ವಾಮಿ ಯಾವುದೋ ಪ್ರಸಂಗ ಮಾಡಿದ್ರ ಯೇಸು ಸ್ವಾಮಿ ಅವನಿಗೆ ಬುದ್ಧಿ ಹೇಳಿದ್ರ ಯೇಸು ಸ್ವಾಮಿ ಅವನಿಗೆ ಯಾವುದೋ ಅದ್ಭುತ ಮಾಡಿದ್ರ ಏನು ಇಲ್ಲ ಊಟ ಆಗ್ತಾ ಇದೆ ಆ ಸಮಯದಲ್ಲಿ ಎದ್ ನಿಂತ್ಕೊಳ್ತಾನೆ ಹೇಳ್ತಾನೆ ಸ್ವಾಮಿ ನನ್ನ ಆಸ್ತಿಯಲ್ಲಿ ಅರ್ಧ ಭಾಗವ ನಾನು ಯಾರು ದುರಾಶೆಯಿಂದ ತುಂಬಿದಂತ ವ್ಯಕ್ತಿ ಲೋಭಿಯಾದ ವ್ಯಕ್ತಿ ಈಗ ಬದಲಾಗಿದ್ದಾನೆ ಯಾಕೆ ಯೇಸು ಸ್ವಾಮಿ ಅವನ ಜೀವಿತದಲ್ಲಿ ಬಂದ ಹಲ್ಲೆಲೂಯಾ ಯೋಬನ ಜೀವಿತ ನೋಡ್ರಿ 40 ಅನೇಕ ಕಷ್ಟಗಳು ಸಮಸ್ಯೆಗಳು ತೊಂದರೆಗಳು ಆದವು ಅನೇಕ ಪ್ರಶ್ನೆಗಳನ್ನು ಕೇಳ್ತಾ ಹೋದ ಅವನು ದೇವರಿಗೂ ಅನೇಕ ಪ್ರಶ್ನೆಗಳನ್ನು ಕೇಳ್ತಾ ಹೋದ ಯಾಕೆ ಅದು ಯಾಕೆ ಇದು ಯಾಕೆ ಅದು ಹೇಗೆ ಇದು ಹೇಗೆ ಪ್ರಶ್ನೆ ಅಂದ್ರೆ ಯೋಬನ ಪುಸ್ತಕ 40:4 ಐದನೇ ವಚನ ಹೇಳ್ತದೆ
ಅವನ ಪ್ರತಿಕ್ರಿಯೆ, ದೇವರು ಈಗ ಅವನ ಎದುರಿಗೆ ನಿಂತ್ಕೊಂಡಿದ್ದಾನೆ, ದೇವರ ಸಂಪರ್ಕಕ್ಕೆ ಯೋಬ ಬರ್ತಾ ಇದ್ದಾನೆ, ಈಗ ಅವನ ಪ್ರತಿಕ್ರಿಯೆ ಏನು? ಅವನು ಹೇಳುವ ಮಾತು, ಅಯ್ಯೋ ನಾನು ಅಲ್ಪನೇ ಸರಿ, ನಿನಗೆ ಪ್ರತ್ಯುತ್ತರವಾಗಿ ಏನು ಹೇಳಲಿ, ಬಾಯ ಮೇಲೆ ಕೈ ಇಟ್ಟುಕೊಳ್ಳುವೆನು, ಒಂದು ಸಾರಿ ಮಾತಾಡಿದ್ದೇನೆ ಪ್ರತಿವಾದ ಮಾಡಲಾರೇನು, ಎರಡು ಸಲ ಹೌದು ಇನ್ನೇನು ನುಡಿಯಲಲ್ಲನು ಎಂದು ಯಹೋವನಿಗೆ ಹೇಳಿದನು. ಹಲ್ಲೆಲೂಯಾ. ಏನಾಯಿತು ಯೋಬನ ಸ್ಥಿತಿ? ಜೀವನ ಬದಲಾಯಿತು. ಅದರ ನಂತರ ನೋಡ್ರಿ ಏನೆಲ್ಲ ಕಳ್ಕೊಂಡಿದ್ನೋ ಅದನ್ನ ಎರಡು ಪಟ್ಟು ಪಡ್ಕೊಂಡನು. ಹಲ್ಲೆಲೂಯಾ. ದೇವರ ಸಹವಾಸಕ್ಕೆ ಬಂದ ಯೋಬನ ಜೀವಿತ, ದೇವರ ಸಂಪರ್ಕಕ್ಕೆ ಬಂದಂತ ಯೋಬನ ಜೀವಿತ ಹಿಂದೆ ಹೇಗಿತ್ತು ಮುಂದೆ ಹಾಗೆ ಸಾಗಲಿಲ್ಲ. ಹಲ್ಲೆಲೂಯಾ. ಈ ದಿವಸ ದೇವರ ಸಾನ್ನಿಧ್ಯ ಇರುವಲ್ಲಿ ಬದಲಾವಣೆ ಇದೆ ಅನ್ನುವುದನ್ನು ನಾವು ಗುರುತಿಸಬೇಕು. ಹಲ್ಲೆಲೂಯಾ. ದೇವರ ಸಾನ್ನಿಧ್ಯ ಇರುವಲ್ಲಿ ಸುಧಾರಣೆ ಇದೆ ಎಂಬುದನ್ನು ನಾವು ಗುರುತಿಸಬೇಕು. ಸೊ ಯೇಸು ಸ್ವಾಮಿಯನ್ನ ಸಂಧಿಸುವಂತ ಜೀವಿತ ಹಳೆಯ ಜೀವಿತವಾಗಿ ಮುಂದುವರಿಯುವುದಕ್ಕೆ ಸಾಧ್ಯವಿಲ್ಲ. ಬದಲಾಗ್ತದೆ, ಬದಲಾಗ್ತದೆ, ಬದಲಾಗ್ತದೆ. ಹಲ್ಲೆಲೂಯಾ. ಸೊ ನಿಮ್ಮ ಮನೆಯಲ್ಲಿ ಕುಟುಂಬ ಪ್ರಾರ್ಥನೆಗಳನ್ನು ಮಾಡುವಾಗ, ನಿಮ್ಮ ಮನೆಯಲ್ಲಿ ಪ್ರಾರ್ಥನೆಗಳನ್ನು ಮಾಡುವಾಗ, ದೇವರ ಸಾನ್ನಿಧ್ಯದಲ್ಲಿ ಕಾರ್ಯ ಮಾಡಲು ಆರಂಭಿಸುವಾಗ ಬದಲಾವಣೆ ಸ್ಟಾರ್ಟ್ ಆಯಿತು. ಹಲ್ಲೆಲೂಯಾ. ಅನೇಕರು ನೀವು ಮನೆ ಮನೆಗಳಲ್ಲಿ ಈ ದಿವಸ ಕ್ರಿಸ್ತನ ಶುಭ ಸಮಾಚಾರವನ್ನು ಸಾರ್ತಾ ಇದ್ದೀರಿ. ಏನ್ ಗೊತ್ತಾ, ಆತನ ಸಾನ್ನಿಧ್ಯ ಬರುವಾಗ ಅಲ್ಲಿ ಬದಲಾವಣೆಗಳು ಆರಂಭವಾಗ್ತದೆ, ಅಲ್ಲಿ ಸುಧಾರಣೆಗಳು ಆರಂಭವಾಗ್ತದೆ, ಅಲ್ಲಿ ಆಶೀರ್ವಾದಗಳು ಆರಂಭವಾಗ್ತದೆ, ಅಲ್ಲಿ ಬಿಡುಗಡೆ ಆರಂಭವಾಗ್ತದೆ. ಹಲ್ಲೆಲೂಯಾ. ಸೊ ಜ್ಞಾನಿಗಳು ಯಾರು? ಬದಲಾವಣೆಗೆ ಸಿದ್ಧವಿರುವಂತವ್ರು. ನಾನು ಇಲ್ರಿ, ನನ್ನ ಸ್ವಭಾವ ರೀ, ನಾನು ಹಿಂಗ ಹೆಂಗ ಬಂದೇವ್ ಹಂಗ ಹೋಗ್ತೇವ್ರಿ, ನಮ್ಮ ಅಪ್ಪ ಹಿಂಗ ಇದ್ದವ್ರಿ, ನಮ್ ಕುಟುಂಬದ ನಮ್ ತಾಂಡ ಹಿಂಗ ಇತ್ರಿ, ನಮ್ ಖಾನ್ದಾನ ಹಿಂಗ ಇತ್ರಿ, ವಾ ಹಂಗ ಇತ್ತು ಹಂಗ ಜೀವಿಸಿದ್ರಿ, ಅವ್ರೆಲ್ಲ ಹೆಂಗ ಹೋದ್ರು ಹಂಗೆ ಹೋಗ್ತೇನೆ. ಹಲ್ಲೆಲೂಯಾ. ಯೇಸು ಸ್ವಾಮಿ ಕಡೆಗೆ ಬರುವ ನಾವು ಬದಲಾಗ್ತೇವೆ, ನಾವು ಉದ್ಧಾರ ಆಗುತ್ತೇವೆ, ನಾವು ಅಭಿವೃದ್ಧಿಗೊಳ್ತೇವೆ, ನಮ್ಮ ಜೀವನ ಬದುಕುಳಿತೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ದಿವಸ ಪ್ರಿಯರೇ, ಜ್ಞಾನಿಗಳ ಲಕ್ಷಣ ಇದು. ಓ ಜ್ಞಾನ ಭರಿತ ಕ್ರಿಸ್ಮಸ್, ಕ್ರಿಸ್ತನ ಈ ಒಂದು ಕ್ರಿಸ್ಮಸ್ ಅಂತ ನಾವು ಸಂಭ್ರಮದಿಂದ ಸಂಭ್ರಮ ಪಡುವಂತ ಸಮಯದಲ್ಲಿ ನೆನ್ಪಿಟ್ಕೊಳ್ಳೋಣ, ಇದು ಜ್ಞಾನದ ಸಂಭ್ರಮ ಕೂಡ. ಹಲ್ಲೆಲೂಯಾ, ಜ್ಞಾನದ ಸಂಭ್ರಮ ಕೂಡ. ಸೊ ಏನು ಜ್ಞಾನದ ಲಕ್ಷಣ? ಏನು ನಂಬಿಕೆಯ ಜೀವಿತ. ಜ್ಞಾನದ ಲಕ್ಷಣ ಏನು? ತ್ಯಾಗ ಪೂರ್ವಕ ಆರಾಧನೆ. ಜ್ಞಾನದ ಲಕ್ಷಣ ಏನು? ಬದಲಾವಣೆಗೆ ಸಿದ್ಧತೆ. ಹಲ್ಲೆಲೂಯಾ. ಮೂರ್ಖರು ಬದಲಾಗುವುದಿಲ್ಲ, ಓಕೆ, ಮೊಂಡರು ಬದಲಾಗುವುದಿಲ್ಲ, ಜ್ಞಾನಿಗಳು ಬದಲಾಗ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಜ್ಞಾನಿಗಳು ಬದಲಾಗ್ತಾರೆ, ಅವರ ಜೀವನದ ದಿಕ್ಕು ಬದಲಾಯಿತು, ಅವರ ಜೀವನದ ಉದ್ದೇಶ, ಅವರ ಪ್ರಯಾಣ ಅದು ಬದಲಾಗುವಂಥದ್ದನ್ನು ನೋಡ್ತೀವಿ. ಈ ಸಮಯ ನಾನು ತಮ್ಮಲ್ಲಿ ಅನೇಕರಿಗೆ ಪ್ರಶ್ನೆ ಕೇಳ್ತೇನೆ, ನೀವು ಜ್ಞಾನಿಗಳಾಗಿ ಜೀವಿಸಲು ಬಯಸ್ತೀರೋ ಅಥವಾ ಮೂರ್ಖರಂತೆ ಜೀವಿಸಲು ಬಯಸ್ತೀರೋ? ಕ್ಷಣವತ್ತು ಯೋಚನೆ ಮಾಡ್ರಿ. ಹಲ್ಲೆಲೂಯಾ. ಜ್ಞಾನಿಗಳಂದ್ರೆ ನಂಬಿಕೆಯಿಂದ ಜೀವಿಸುವಂತವರು, ಜ್ಞಾನಿಗಳಂದ್ರೆ ತ್ಯಾಗಪೂರ್ವಕವಾಗಿ ಕ್ರಯ ಕೊಟ್ಟು ತಮ್ಮನ್ನು ತಾವೇ ಅರ್ಪಿಸಿ ದೇವರನ್ನ ಆರಾಧಿಸುವಂತವರು. ಜ್ಞಾನಿಗಳು ಅಂತ ಹೇಳುವಾಗ ಅವರ ಜೀವಿತದಲ್ಲಿ ಅವರು ಬದಲಾವಣೆಗೆ ಸಿದ್ಧವಿದ್ದಾರೆ. ಹಲ್ಲೆಲೂಯಾ. ನಮ್ಮ ತಲೆಗಳನ್ನು ತಗ್ಗಿಸಿ ಸಮಯ ನಮ್ಮನ್ನು ನಾವು ಪರೀಕ್ಷಿಸಿಕೊಂಡು ನಾವು ಯೋಚಿಸೋಣ. ಪ್ರಿಯರೇ, ಇಂದು ನಿನ್ನ ಜೀವಿತದಲ್ಲಿ ಏನಾಗ್ತಾ ಇದೆ? ಇಂದು ನಿನ್ನ ಜೀವಿತದಲ್ಲಿ ಏನಾಗ್ತಾ ಇದೆ? ಮೊಂಡ ಸ್ವಭಾವ, ಹಳೆಯ ಜೀವಿತ, ಇದ್ದಂತೆ ಇರ್ತೀನಿ ಇಲ್ಲ. ಜ್ಞಾನಿಯಾಗು. ದೇವರು ನಿನ್ನೊಂದಿಗೆ ಈ ದಿವಸ ಮಾತನಾಡ್ತಾ ಇದ್ದಾನೆ. ಜ್ಞಾನಿಯಾಗು, ಜ್ಞಾನಿಯಾಗು, ಜ್ಞಾನಿಯ ಲಕ್ಷಣ ನಂಬಿಕೆಯ ಜೀವಿತ, ಜ್ಞಾನಿಯ ಲಕ್ಷಣ ತ್ಯಾಗ ಪೂರ್ವಕವಾದ ಆರಾಧನೆ, ಜ್ಞಾನಿಯ ಲಕ್ಷಣ ದಿನದಿಂದ ದಿನಕ್ಕೆ ಬದಲಾಗುವಂತ ಒಂದು ಜೀವಿತ. ಓ ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಜ್ಞಾನಿ, ಹಲ್ಲೆಲೂಯಾ, ನಂಬಿಕೆಯಿಂದ ಓ ಹಲ್ಲೆಲೂಯಾ ಜೀವನ ಜೀವಿಸುವಂಥದ್ದು. ಹಲ್ಲೆಲೂಯಾ. ಸಹೋದರ ಸಹೋದರಿ, ಅನೇಕರು ನೀವು
ನಿಮ್ಮ ಜೀವಿತದಲ್ಲಿ ನಿಮ್ಮ ಸ್ಥಿತಿಗತಿಗಳಲ್ಲಿ ನಿಮ್ಮ ಆರಾಧನೆ ವಿಷಯದಲ್ಲಿ ಬಹಳ ಮಹತ್ವದ ನಿರ್ಧಾರ ತೆಗೆದುಕೊಳ್ಳಬೇಕು. ಕೆಲವರು ನೀವು ತ್ಯಾಗವಿಲ್ಲದ, ಕೆಲವರು ನೀವು ಕ್ರಯವಿಲ್ಲದ ಚೀಪ್ ಆದ ಆರಾಧನೆ. ಯಾಕೆ ಆರಾಧನೆ? ಸುಮ್ಮನೆ ಟೈಮ್ ಇತ್ತು ಆರಾಧನೆ, ಅಪಾಯ ಅದು. ಜಾಗ್ರತೆ ಜಾಗ್ರತೆ, ಹೆರೋದನು ಕಾದಿದ್ದಾನೆ. ದೇವರು ನಿನಗೆ ದರ್ಶನ ಕೊಟ್ಟು ಬದಲಾವಣೆಯ ಕಾರ್ಯ ನಿನ್ನೊಳಗೆ ಮಾಡದಿದ್ರೆ ವಾಪಸ್ ನೀನು ಹೋಗುವ ಸ್ಥಳದಲ್ಲಿ ಅಪಾಯ ಕಾದಿದೆ. ಹೆರೋದನು ಅಪಾಯ ಮಾಡುವಂತ ಸಾಧ್ಯತೆ ಉಂಟು. ಪೂರ್ಣವಾಗಿ ನೀನು ಕರ್ತನಿಗೆ ಸಮರ್ಪಿಸಿಕೊಂಡ್ರೆ ಅಪೂರ್ಣವಾಗಿ ನಿನ್ನೊಳಗೆ ಕಾರ್ಯ ದೇವರು ಮಾಡಿ ನಿನ್ನ ನಡೆಸ್ತಾನೆ, ಕಾಯ್ತಾನೆ. ಹಲ್ಲೆಲೂಯಾ. ನಿನ್ನ ನಡೆಸ್ತಾನೆ, ನಿನ್ನ ಕಾಯ್ತಾನೆ. ಈ ದಿವಸ ಸಂಪೂರ್ಣ ಸಮರ್ಪಣೆ ಮಾಡಿಲ್ಲ, ಸಂಪೂರ್ಣ ಸಮರ್ಪಣೆ ಮಾಡಿಲ್ಲ. ನಿಮ್ಮ ಜೀವಿತದಲ್ಲಿ ಕರ್ತನು ಈ ಪ್ರಶ್ನೆ ಕೇಳ್ತಾ ಇದ್ದಾನೆ, ನೀನು ಆರಾಧಿಸುವುದಕ್ಕಾಗಿ ಯಾವ ಕ್ರಯ ಕೊಡ್ತಾ ಇದ್ದಿ, ಯಾವ ತ್ಯಾಗ ಮಾಡ್ತಾ ಇದ್ದಿ, ಯಾವ ಬೆಲೆ ಕೊಡ್ತಾ ಇದ್ದಿ? ಓ ಹಲ್ಲೆಲೂಯಾ. ದೇವರು ಬಯಸುವ ಆರಾಧನೆ ಇದು. ಓ ದೇವರು ಬಯಸುವ ಆರಾಧನೆ ಇದು. ನೀವು ನಿಮ್ಮ ನಿಮ್ಮ ದೇಹಗಳನ್ನ ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ. ನೀವು ನಿಮ್ಮ ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ. ಇದೇ ವಿವೇಕಪೂರ್ವಕವಾದ ಆರಾಧನೆ, ಇದೇ ವಿವೇಕಪೂರ್ವಕವಾದ ಆರಾಧನೆ. ಓ ಫ್ರೀ ಆಗಿರುವಂತದ್ದಲ್ಲ, ಓ ಬಿಟ್ಟು ಉಳಿದದ್ದಲ್ಲ, ಓ ಕಿಮ್ಮತ್ತಿಲ್ಲದ್ದಲ್ಲ. ಪ್ರಿಯ ಸಹೋದರ ಸಹೋದರಿ, ನಾವು ಒಂದು ವೇಳೆ ಅಂತಹ ಕಾರ್ಯ ಮಾಡಿದ್ರೆ ಬಿಕ್ಕಿ ಉಳಿದದ್ದು, ಕೊಳೆತದ್ದು, ಹಾಳಾದದ್ದು ಅದನ್ನೆಲ್ಲ ದೇವರಿಗೆ ಕೊಟ್ಟಂತಹ ಕೆಲಸ ನಾವು ಮಾಡಿದ್ರೆ ಇದು ಪಶ್ಚಾತ್ತಾಪದ ಸಮಯ. ಇದು ಪಶ್ಚಾತ್ತಾಪದಿಂದ ದೇವರ ಸನ್ನಿಧಾನದಲ್ಲಿ ಕ್ಷಮಾಪಣೆ ಕೇಳಿ, ಸ್ವಾಮಿ ನಿನಗೆ ಸಲ್ಲತಕ್ಕ ಗೌರವವನ್ನ ನಿನಗೆ ಸಲ್ಲಿಸಲು ನಿರ್ಧರಿಸಿದ್ದೇವೆ, ನಮ್ಮನ್ನ ಕ್ಷಮಿಸ ಅಂತ ಕೇಳ್ರಿ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಕ್ರಯವಿಲ್ಲದೆ ಆರಾಧನೆ ಸಲ್ಲಿಸುವಂಥದ್ದು, ಬೆಲೆ ಕೊಡದೆ ಆರಾಧನೆ ಸಲ್ಲಿಸುವಂಥದ್ದು, ಅನೇಕರು ಸಂಪ್ರದಾಯದಂತೆ ಆರಾಧನೆ ಸಲ್ಲಿಸುವಂಥದ್ದು ಈ ದಿವಸ ಕರ್ತ ನಿಮ್ಮೊಂದಿಗೆ ಮಾತಾಡ್ತಾ ಇದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕೆಲವರು ನೀವು ನಿಮ್ಮನ್ನ ನೀವು ಸಂಪೂರ್ಣವಾಗಿ ಒಪ್ಪಿಸಿಕೊಟ್ಟಿಲ್ಲ, ಕೇವಲ ನಿಮ್ಮ ಸಮಯ ಕೊಟ್ಟಿದ್ದೀರಿ, ನಿಮ್ಮನ್ನ ಕೊಟ್ಟಿಲ್ಲ. ಕೇವಲ ಹಣ ಕೊಟ್ಟಿದ್ದೀರಿ, ನಿಮ್ಮನ್ನ ಕೊಟ್ಟಿಲ್ಲ. ನಿಮ್ಮ ತಲಾಂತಿಗಳನ್ನು ಕೊಟ್ಟಿದ್ದೀರಿ, ನಿಮ್ಮನ್ನೇ ನೀವು ಕರ್ತನಿಗೆ ಒಪ್ಪಿಸಿಕೊಟ್ಟಿಲ್ಲ. ಆದ್ರೆ ಕರ್ತನ ಈ ದಿವಸ ಕರೀತಾ ಇದ್ದಾನೆ. ನೀನು ಆ ನಿರ್ಧಾರ ಮಾಡ್ತಾ ಇದ್ರೆ ನೀನು ಇರುವ ಸ್ಥಳದಲ್ಲಿ ನಿಂತುಕೊಂಡು ಕರ್ತನಿಗೆ ಹೇಳು, ಸ್ವಾಮಿ ನಾನು ಬದುಕಿದ್ರೆ ನಿನಗಾಗಿ, ಸತ್ತರೆ ನಿನಗಾಗಿ, ನಿನಗಾಗಿ ಯಾವುದೇ ಕ್ರಯ ಕೊಡಲು ನಾನು ಸಿದ್ಧವಿದ್ದೇನೆ ಅಂತ ಹೇಳುವಂತವ್ರಿದ್ರೆ ಈ ಸಮಯ ನೀ ಇರುವ ಸ್ಥಳದಲ್ಲಿ ನಿಂತು ಈ ನಿರ್ಧಾರ ಪ್ರಕಟಿಸಿರಿ. ನಾನು ಯೇಸು ಸ್ವಾಮಿಗಾಗಿ ಸಂಪೂರ್ಣವಾಗಿ ನನ್ನನ್ನು ಒಪ್ಪಿಸಿಕೊಡ್ತೇನೆ, ನಾನು ಬದುಕಿದರೆ ಕ್ರಿಸ್ತನಿಗಾಗಿ, ನಾನು ಸತ್ತರೆ ಕ್ರಿಸ್ತನಿಗಾಗಿ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಇದು ಜ್ಞಾನಿಗಳ ಲಕ್ಷಣ ರೀ, ಇದು ಜ್ಞಾನಿಗಳ ಲಕ್ಷಣ. ಓ ಹಲ್ಲೆಲೂಯಾ, ನೀವು ನಿಂತಿರುವಂತದ್ದು ಇದು ಜ್ಞಾನದ ಲಕ್ಷಣ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಕಟಿಸಿ ಹೇಳ್ರಿ, ಕರ್ತನಿಗೆ ಹೇಳ್ರಿ, ಸ್ವಾಮಿ ಇದು ನಿನ್ನ ಜೀವನ. ಓ ಇದು ಜ್ಞಾನದ ಲಕ್ಷಣ, ಇದು ನಂಬಿಕೆಯ ಜೀವನ ಇದು. ಓ ಹಲ್ಲೆಲೂಯಾ. ತ್ಯಾಗ ಪೂರ್ವಕವಾಗಿ ಕ್ರಯ ಕೊಟ್ಟು ಆರಾಧಿಸುವಂತದ್ದು. ಓ ಹಲ್ಲೆಲೂಯಾ. ಬದಲಾವಣೆಗೆ ಸಿದ್ಧವಾಗಿ ಇರುವಂತದ್ದು ಇದು, ಇದು ಇದು ವಿಜ್ಞಾನಿಗಳ ಲಕ್ಷಣ. ನಾನು ನಿನಗಾಗಿ ಜೀವಿಸ್ತೇನೆ ಸ್ವಾಮಿ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಇನ್ನೂ ಯಾರಾದ್ರೂ ಇದ್ದೀರೋ ಪ್ರಿಯವೇ, ಮೇಲ್ಗಡೆ ಕೂಡ ನೀವು ನೋಡ್ತಾ ಇದ್ದೀರಿ, ನಿಮ್ಮ ನಿರ್ಧಾರ ಏನು, ನಿಮ್ಮ ನಿರ್ಧಾರ ಏನು? ಓ ಹಲ್ಲೆಲೂಯಾ. ಇಲ್ಲಿ ಅನೇಕರು ಕರ್ತನಿಗೆ ತಮ್ಮ ನಿರ್ಧಾರ ಪ್ರಕಟಿಸ್ತಾ ಇದ್ದಾರೆ. ಹಲ್ಲೆಲೂಯಾ, ಥ್ಯಾಂಕ್ ಯು, ಥ್ಯಾಂಕ್ ಯು. ಹಲ್ಲೆಲೂಯಾ. ಕರ್ತನಿಗೆ ಒಪ್ಪಿಸಿಕೊಡೋಣ ಈ ಸಮಯ, ಸಂಪೂರ್ಣವಾಗಿ ಒಪ್ಪಿಸಿಕೊಟ್ಟು ಆತನಿಗೆ ವಿವೇಕಪೂರ್ವಕವಾದ ಆರಾಧನೆ ಸಲ್ಲಿಸೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಓ ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಸರ್ವಶಕ್ತನ ದೇವರೇ, ನಮ್ಮೊಂದಿಗೆ ಮಾತನಾಡಲಿಕ್ಕಾಗಿ ಸ್ತೋತ್ರ. ಓ ಜ್ಞಾನದ ಸಂಭ್ರಮ ಇದು. ಜ್ಞಾನಿಗಳ ಒಂದು ಜೀವಿತದ ಮುಖಾಂತರ ನಾವು ಕಲಿತುಕೊಂಡಂತ ಅನೇಕ ವಿಷಯಗಳಿದೆ ಸ್ವಾಮಿ. ಹಲ್ಲೆಲೂಯಾ. ನಂಬಿಕೆಯ ಪ್ರಯಾಣ, ನಂಬಿಕೆಯ ಪ್ರಯಾಣ, ನಂಬಿಕೆಯ ಜೀವಿತ ನಾವು ಜೀವಿಸಬೇಕು. ಓ ನಾವು ತ್ಯಾಗ ಪೂರ್ವಕವಾಗಿ ಆರಾಧಿಸಬೇಕು. ಈವರೆಗೂ ಒಂದೆ ನಮ್ಮ ಆರಾಧನೆಯಲ್ಲಿ ಕ್ರಯವಿಲ್ಲದೆ, ನಮ್ಮ ಆರಾಧನೆಯಲ್ಲಿ ಬೆಲೆ ಕೊಡದೆ, ನಮ್ಮ ಕಾಣಿಕೆ ದಶಂಭಾಗಗಳಲ್ಲಿ ಬೆಲೆ ಇರದೆ ನಾವು ಕೊಟ್ಟು, ನಾವು ಹಣ ಕೊಟ್ಟಿರ್ಬೋದು, ವರ ತಲಾಂತಗಳನ್ನು ಕೊಟ್ಟಿರ್ಬೋದು, ನಮ್ಮನ್ನು ನಾವು ಮಾತ್ರ ಕೊಟ್ಟಿಲ್ಲ, ಪೂರ್ತಿಯಾಗಿ ನಮ್ಮನ್ನು ನಾವು ಒಪ್ಪಿಸಿಕೊಟ್ಟಿಲ್ಲ. ಈ ದಿವಸ ನಮ್ಮೊಂದಿಗೆ ಮಾತನಾಡಿದ್ವಿ ಸ್ವಾಮಿ.
ಅನೇಕರು ನಾವಿಲ್ಲಿ ನಿಂತಿರುವುದು ನಮ್ಮನ್ನ ಸಂಪೂರ್ಣವಾಗಿ ನನ್ನ ಕೈ ಒಪ್ಪಿಸಿ ಕೊಡುವುದಕ್ಕಾಗಿ. ಸ್ವಾಮಿ, ಈ ದಿವಸ ನಿನ್ನ ಸಾಮರ್ಥ್ಯ ನಿನ್ನ ಬಲದಿಂದ ನಾವು ಕರ್ತನಿನಗಾಗಿ ಜೀವಿಸುತ್ತೇವೆ ಅನ್ನುವ ನಿರ್ಧಾರ ಮಾಡಿದ್ದೇವೆ. ಹೌದು ಸ್ವಾಮಿ, ನಾವು ಬದಲಾವಣೆಗೆ ಸಿದ್ಧವಾಗಿದ್ದೇವೆ. ನೀನು ಕುಂಬಾರನು, ನೀನು ಕುಂಬಾರನು. ನಾವು ನಿನ್ನ ಕೈಯಲ್ಲಿರುವಂತ ಮಣ್ಣು ಸ್ವಾಮಿ, ಜೇಡಿ ಮಣ್ಣು. ನಮ್ಮನ್ನು ರೂಪಿಸು, ನಮ್ಮನ್ನು ರೂಪಿಸು, ನಿನ್ನ ಉದ್ದೇಶದ ಪ್ರಕಾರ ರೂಪಿಸು. ನೀನೇ ಮಹಿಮೆ ಹೊಂದು ಸ್ವಾಮಿ, ನೀನೇ ಮಹಿಮೆ ಹೊಂದು. ಈ ವಾರದುದ್ದಕ್ಕೂ ನಮ್ಮ ಸಂಗಡ ಇರು. ನಮ್ಮ ಯೋಚನೆಗಳು, ಯೋಜನೆಗಳು, ಪ್ರಯಾಣಗಳು, ಸೇವೆ, ಸಾಕ್ಷಿ ಎಲ್ಲದರಲ್ಲಿ ನಾವು ಕ್ರಯ ಕೊಟ್ಟು ನಂಬಿಕೆಯಿಂದ ನಿನಗಾಗಿ ಜೀವಿಸಿ ನಿನಗಾಗಿ ಬದಲಾಗುತ್ತಾ ನೀನು ಮಹಿಮೆ ಪಡಿಸೋದಕ್ಕಾಗುವಂತೆ ಸಹಾಯ ಮಾಡು. ನನ್ನ ರಕ್ತದ ಭದ್ರ ಕೋಟೆಯಲ್ಲಿ ಇಡು ಸ್ವಾಮಿ, ನೀನೇ ಮಹಿಮೆ ಒಂದು. ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೆನ್. ಶಾಂತಿದಾಯಕನಾದ ದೇವರ ಕೃಪೆ, ಯೇಸು ಕ್ರಿಸ್ತನ ಪ್ರೀತಿ, ಪರಿಶುದ್ಧಾತ್ಮನ ಅನ್ಯೋನ್ಯತೆ ಸಹವಾಸ ನಡೆಸುವಿಕೆ ಈಗಲೂ ಯಾವಾಗಲೂ ನಿರಂತರಕ್ಕೂ ಸದಾಕಾಲ ನಮ್ಮೆಲ್ಲರ ಸಂದ ನೆಲೆಯಾಗಿರಲಿ. ಆಮೆನ್.